ಸುಭಿ ಬೀಗ ಹೋಗಿ ಸ್ನಾನ ಮಾಡ್ಕೋ ಸ್ಕೂಲಿಗೆ ಹೋಗ್ಬೇಕಲ್ವಾ ಸುಭಿ ಚಾರು ನಿನ್ನ ಭೇಟಿ ಅದೆ ಅಲ್ವಾ ಹಾ ಶರತ್ ಅಣ್ಣ ಸುಭಾಷ್ ಯಾರು ತಿಂಡಿ ತಿಂದೆ ಸ್ಕೂಲಿಗೆ ಹೋಗೋ ಆಗಿಲ್ಲ ಈಗ ಹೋಗಿ ಬೇಗ ತಿಂಡಿತೀನಿ ಹೋಗಿ ಹೋಗಿ ಬೇಗ ಲೇಟ್ ಆಗುತ್ತೆ ಹೋಗು ನಿನ್ನ ಕೋಣೆಗೆ ಹೋಗು ನೀವಿಬ್ರು ಏನು ನೋಡ್ತಿದ್ದೀರಾ ಹೋಗಿ ನಿನ್ನ ಬ್ಯಾಟ್ ನಿಟ್ಬಿಟ್ಟು ಹೋಗು इनको सुभाष बाइली बाइली अंदे आ कागद तिगे बैगिंदा आ कागद तिक कोडू अंदे ना निन्न हत्र एनो केळ्ता इद्दीनि सुभाष कागद कोडू ननगे अंदे सुभि ಅಪ್ಪ ಏನ್ ಕೇಳ್ತಿದಾರೋ ಅದನ್ನ ಅವರಿಗೆ ಕೊಟ್ಬಿಡು ಇಲ್ದಿದ್ರೆ ಅಪ್ಪ ಬೈತಾರೆ ಕೊಟ್ಬಿಡಪ್ಪ ಕೊಟ್ಬಿಡು ಈ ಕಾಗದ ನಿನ್ನ ಬ್ಯಾಗಲ್ಲಿ ಹೇಗೆ ಬಂತು ಸುಭಾಷ್ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಸುಭಾಷ್ ನಿನ್ನ ಬ್ಯಾಗಲ್ಲಿ ಹೇಗೆ ಬಂತು ಅಂತ ಕೇಳಿದೆ ಓ ಪ್ರಭಾ ಅದೇನ್ ಕಾಗದನೇ ಅದರಲ್ಲಿ ಏನ್ ಬರ್ದಿದೆ ಅಂತ ಅಳಿಯಂದ್ರು ಕೋಪ ಮಾಡ್ಕೊಂಡು ಸುಭಿನ ಅಷ್ಟೊಂದು ಬೈತಾ ಇದ್ದಾರೆ ನೀನ್ ಚಾರು ಮನೆಗೆ ಹೋಗಿದ್ದು ಪುಸ್ತಕ ಕೊಡೋದಕ್ಕೆ ಆಗಿದ್ರೆ ಇದು ಹೇಗೆ ನಿನ್ನ ಬ್ಯಾಗಿಗೆ ಬಂತು उत्तर कोडु सुभाष इदन्न गोडे मेले अंटिसिद्रु अप्प केळग बिद्दु होगित्तु इदु हाळागबारदु अंत नानु तगोंड बंदे इदेन अंत निमगे गोत्तिदेया गोत्तिदे नीनु इदन्नेल्ल याके तर्तीय सुभि निनगे एष्टु सल हेळिद्रुनु याके नम्म मातु केळोदे इल्ल अंत हठ माड्तीया ई कागददल्लि बर्तिदे ಈಗ ನಿನ್ನ ಸಾವಿನ ಶ್ಲೋಕ ಬರಿತಾ ಇದೀವಿ ಅಂತ ಇದು ರವೀಂದ್ರನಾಥ ಟ್ಯಾಗೋರ್ ಅವರ ಗೀತೆ ಅಲ್ವಾ ಅಮ್ಮ ಈ ಗೀತೆನ ಮಾದ ಮಾಸ್ಟರ್ ಆಗಾಗ ಹಾಡ್ತಾ ಇದ್ರು ನೋಡಿದ್ರಾ ಎಲ್ಲ ನೋಡ್ತಿದೀರಾ ಇದು ಬರಿ ಹಾಡಲ್ಲ ಅಂತ ಯಾರು ಅರ್ಥ ಮಾಡ್ತಾರೆ ಇವನಿಗೆ ಅಮ್ಮ ಅಮ್ಮ ಅದು ಸುಭಿ ಹತ್ರ ಬರಿ ಈ ಹಾಡ್ ಅಷ್ಟೇ ಇದೆ ಅವನು ಇದನ್ನ ಅರ್ಥ ಮಾಡ್ಕೊಂಡು ತಂದಿರೋದಲ್ಲ ಅಮ್ಮ ಅವನಿಗೆ ಈ ಹಾಡ್ ಇಷ್ಟ ಆಗಿದೆ ಅದಕ್ಕೆ ಅವನು ತಂದಿರಬೇಕು ನಿನಗೆ ಪ್ರತಿ ವಿಷಯದಲ್ಲೂ ಮಾತಾಡೋ ಅಗತ್ಯ ಏನಿದೆ ಅವರ ಅಪ್ಪ ಅಮ್ಮ ಇಬ್ರು ಅವನ ಹತ್ರ ಮಾತಾಡ್ತಾ ಇದ್ದರಲ್ಲ ಅವರ ಅಣ್ಣಂದ್ರೆ ಸುಮ್ಮನೆ ನಿಂತಿರುವಾಗ ನಿನಗೆ ಮಧ್ಯ ಮಾತಾಡೋ ಅವಶ್ಯಕತೆ ಏನಿದೆ ಆ ಅಪ್ಪ ಶರತ್ ಅವಳಿಗೆ ಸ್ವಲ್ಪ ಹೇಳು ಸುಮ್ಮನೆ ಇರು ಅಂತ ನಮಗೆಲ್ಲ ಈ ಹಾಡಿನ ಏನು ತೊಂದರೆ ಇಲ್ಲ ಸುಭಾಷ್ ಆದ್ರೆ ನನಗೆ ಈ ಕಾಗದದಿಂದ ಬಹಳ ತೊಂದರೆ ಇದೆ ಈ ಪೋಸ್ಟರ್ ನ ಸ್ವದೇಶಿಗಳು ಅಂಟಿಸಿರೋದು ಮತ್ತೆ ಇದರಲ್ಲಿ ತುಂಬಾ ದೊಡ್ಡ ಅಪಾಯದ ವಾಸನೆ ಬರ್ತಾ ಇದೆ ಅದಕ್ಕೋಸ್ಕರ ಈ ತರದ ಪೋಸ್ಟರ್ಸ್ ಯಾವ ಪರಿಸ್ಥಿತಿಯಲ್ಲೂ ನನ್ನ ಮನೆಯೊಳಗೆ ಬರೋ ಹಾಗಿಲ್ಲ ಸುಭಾಷ್ ಯಾಕೆ ಪ್ರತಿ ಸಲ ಇಂತದೇನಾದರೂ ಒಂದು ಮಾಡ್ತಾ ನೀರ್ತ್ಯ ಸುಭಿ ಇದಕ್ಕೂ ಮೊದಲು ಕುದಿರಾಮ್ ಫೋಟೋ ತಂದಿದ್ದಾಗ ನಿನಗೆ ಏನಾಯ್ತು ಅಂತ ನೆನಪಿದೆ ಅಲ್ವಾ ಅದೇ ಕಾರಣದಿಂದ ನೀನು ಸ್ಕೂಲ್ ಬಿಡಬೇಕಾದ ಬಂತು ಈಗ ಇದ್ರಿಂದ ಏನಾದರೂ ತೊಂದರೆ ಆಗಿ ಅಪಾಯ ಬಂದ್ರೆ ಆಗೇನ್ ಮಾಡ್ತೀಯಾ ಹಾ ಇಂತದನ್ನೆಲ್ಲ ಯಾರಾದರೂ ಮನೆಗೆ ತಂದಿರ್ತಾರಾ ಸುಭಿ ನಾನು ಇದನ್ನ ಮನೆಯಲ್ಲಿ ಇಡೋಕೆ ಅಂತ ತಂದಿಲ್ಲ ಅಮ್ಮ ಇದಕ್ಕೆ ಸ್ವಲ್ಪ ಅಂಟ ಹಚ್ಚಿ ನಾನು ಇದನ್ನ ವಾಪಸ್ ಅಲ್ಲೇ ಅಂಟಿಸ್ಬಿಟ್ಟು ಬರ್ತೀನಿ ಓ ದೇವ್ರೇ ಏನ್ ಮಾಡೋಕ್ ಹೊರಟಿದಾನೆ ಏನ್ ಹೇಳ್ತಿದಾನೆ ಇವನು ಮತ್ತೆ ಇದನ್ನ ಅಂಟಿಸಕ್ ಹೋಗಿದ್ದ ಏ ಪ್ರಭಾ ಈ ಮನೆಯಲ್ಲಿ ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಸ್ವದೇಶಿ ಕಾಗದ ಸುಭಿ ಯೋ ದೇವ್ರೇ ಈ ಹುಡುಗನಿಗೆ ಏನಾಗಿದೆ ನೀನೇ ಹೇಳ್ಬೇಕು ಅಳಿಯಂದ್ರೆ ಆ ಕಾಗದ ಕೊಡಿ 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 ನನ್ನ ಕೈ ಕೊಡಿ ಇಲ್ಲಿ ಅಜ್ಜಿದನ್ನ ಹೊರತಾಕ್ ಬಿಡಿ ದಯವಿಟ್ಟು ಹೊರತಾಕ್ ಬಿಡಿ ಅದನ್ನ ಬಿಡುವ ಕಾಗದನ ಮತ್ತೆ ಈ ತರದ ಬೇರೆ ಯಾವುದೇ ಕಾಗದ ನಮ್ಮ ಮನೆಯಲ್ಲಿ ಯಾವತ್ತೂ ಕಾಣಿಸಬಾರದು ನನಗೆ
ಹೋಗು, ಕೋಣೆಗೆ ಹೋಗಿ ಸ್ಕೂಲಿಗೆ ತಯಾರಾಗಿ ಹೋಗು. ಸುಭಿ, ಸುಭಿ ಒಂದ್ ನಿಮಿಷ ನನ್ ಮಾತ್. ನೋಡಿದ್ಯಲ್ಲ ಶರತ್, ನಾನ್ ಯಾಕೆ ನಿಂಗೆ ಸುಮ್ಮನೆ ಸುಭಿಗಿದ್ನೆಲ್ಲ ಹೇಳ್ಬೇಡ ಅಂತ ಹೇಳ್ತೀನಿ ಅಂತ ಗೊತ್ತಾಯ್ತಾ? ಈಗ ನೋಡು ಈ ವಿಷಯಕ್ಕೆ ಇನ್ನೇನೇನಾಗುತ್ತೋ ಏನೋ. ಸುಭಿಗೆ ತುಂಬಾನೇ ಕಷ್ಟ ಆಗಿರುತ್ತೆ. ಅದೇ ಕಷ್ಟ ಕಿಚ್ಚಾಗಿ ಬದಲಾಗುತ್ತೆ. ನನಗೆ ಗೊತ್ತಿಲ್ಲ ವಿಭಾ, ಸುಭಿಗೆ ಈ ಹಾಡಿನ ಪ್ರತಿ ಸಲ ಅರ್ಥ ಆಗಿದೆಯೋ ಇಲ್ವೋ. ಆದ್ರೆ ಈ ರೀತಿ ಪೋಸ್ಟರ್ನ ಹರಿದು ಹಾಕಿ ಅವನ ಮನಸ್ಸಿಂದ ಹಾಡನ್ನ ಅಳ್ಸಕ್ಕಾಗೋದಿಲ್ಲ. ಅವನ ಹೃದಯದಲ್ಲಿ ಈ ಹಾಡು ಸದಾಕಾಲ ಉಳ್ಕೊಳ್ಳುತ್ತೆ. ಏನಾಗಿದೆ ಈ ಸುಭಿಗೆ? ಅವನ್ ಯಾಕೆ ದಾರಿ ಹಿಡಿತಿದ್ದಾನೆ? ನಾವೆಲ್ಲರೂ ಇಷ್ಟೆಲ್ಲ ಹೇಳಿದ್ಮೇಲೆ ಅವನ್ ಯಾಕೆ ಬದಲಾಗ್ತಿಲ್ಲ? ಸುಭಾಷ್ನ ತಡೆಯೋದು ಅಷ್ಟೊಂದು ಸುಲಭ ಅಲ್ಲ. ಅದು ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ? ಇಷ್ಟು ಚಿಕ್ಕ ವಯಸ್ಸಿನ ಹುಡುಗರಿಗೆ ಇಷ್ಟೊಂದು ಬುದ್ಧಿ ಇರೋಕೆ ಸಾಧ್ಯನಾ? ಸ್ವದೇಶಿಗಳಿಗೆ ಹಾಕಿದ ಪೋಸ್ಟರ್ನ ಮತ್ತೆ ಹೋಗಿ ಬಾಗಿಲಿಗೆ ಅಂಟಿಸ್ ಬರೋದು ಅಂದ್ರೆ ಅದಾಗೋ ಕೆಲ್ಸನ? ಸುಭಿ ಅವನಿಗೆ ಇಷ್ಟವಾದನ್ನ ಮಾಡೋದಕ್ಕೆ ಎಲ್ರು ತೊಂದರೆ ಕೊಡ್ತಾರೆ ಯಾಕೆ ಅಂತ ಗೊತ್ತಾ ವಿಭಾ? ಗೊತ್ತು, ಭಯ ಅವರಿಗೆಲ್ಲ. ದೇಶದ ಜನ ಬ್ರಿಟಿಷರಿಗೆ ಹೆದರು ಹಾಗೆ ಅಮ್ಮ ಕೂಡ ಸುಭಿಗೆ ಏನಾದ್ರೂ ಅಪಾಯ ಆಗುತ್ತೆ ಅಂತ ಹೆದರ್ತಾರೆ. ನೀನ್ ಹೇಳಿದ್ ಸರಿಯಾಗಿದೆ. ನಾನು ನೀನು ಯಾರೇ ಸುಭಾಷ್ ಪರವಾಗಿ ಮಾತಾಡಿದ್ರೆ ಅದಕ್ಕೆ ಅವನೇ ಬಯಸ್ಕೋಬೇಕಾಗತ್ತೆ. ಅದಕ್ಕೆ ನೀನ್ ಬೇಜಾರು ಮಾಡ್ಕೋಬೇಡ. ಆದ್ರೆ ಪೋಸ್ಟರ್ನ ಹಾಗೆ ಅರ್ಧ ಹಾಕಿತ್ತು ಖಂಡಿತ ಸರಿಯಲ್ಲ. ಅದನ್ನ ನಮ್ಮ ಮನೆಯವ್ರಿಗೆ ಅರ್ಥ ಮಾಡ್ಸಕ್ ಸಾಧ್ಯನೇ ಇಲ್ಲ. ನಿಮಗೆ ನಾನು ಅಜ್ಜಿ ಮಾತಿಂದ ಬೇಜಾರು ಮಾಡ್ಕೊಂಡಿದ್ದೀನಿ ಅನ್ನಿಸ್ತಿದ್ಯಾ? ಹೌದಾ? ಆದ್ರೆ ಹಾಗೇನಿಲ್ಲ. ನನಗೆ ನೋವಾಗ್ತಾ ಇರೋದು ಸುಭಿ ವಿಷಯಕ್ಕೆ. ಇಷ್ಟೆಲ್ಲ ಕಷ್ಟಗಳನ್ನ ಸುಭಿ ಎದುರಿಸಲೇಬೇಕು ವಿಭಾ. ನನಗೆ ಗೊತ್ತು ಅವನೊಂದಿನ ದೊಡ್ಡ ವ್ಯಕ್ತಿ ಆಗ್ತಾನೆ. ನಮ್ಮೆಲ್ರಿಗಿಂತ ಅಪ್ಪನಿಗಿಂತ ದೊಡ್ಡ ವ್ಯಕ್ತಿ ಆಗ್ತಾನೆ. ಈ ವಯಸ್ಸಲ್ಲಿ ಅವನಿಗಿರೋ ಕಿಚ್ಚು, ಅವನ ಯೋಚನೆಗಳು, ಅವನ ಜೊತೆ ಇರೋ ಹುಡುಗರಲ್ಲಿ ಯಾರಲ್ಲೂ ಇಲ್ಲ. ನಾವ್ ಎಲ್ಲಿ ನಿಂತು ಮುಂದಿರೋದನ್ನಷ್ಟೇ ನೋಡ್ತಾ ಇರ್ತೀವೋ ಅಲ್ಲೇ ನಿಂತ್ಕೊಂಡು ಸುಭಾಷ್ ಇಡೀ ಜಗತ್ತನ್ನೇ ನೋಡ್ತಾ ಇರ್ತಾನೆ. ಅವನಿಗೆ ದೂರದೃಷ್ಟಿ ಇದೆ ವಿಭಾ. ಅವನ ಸ್ವಾಭಿಮಾನ ಅವನು ದೊಡ್ಡ ಸ್ವಾಭಿಮಾನಿ. ಇವತ್ತಿನ ಘಟನೆಯಲ್ಲಿ ಅವನಿಗೆ ಎಷ್ಟು ನೋವಾಗಿದೆಯೋ ಅವನ ಸ್ವಾಭಿಮಾನಕ್ಕೂ ಅಷ್ಟೇ ನೋವಾಗಿದೆ. ನನಗ್ ಗೊತ್ತು ವಿಭಾ, ನಾನು ನೀನು ಇದೀವಲ್ಲ, ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ಸುಭಿಗೆ ಅರ್ಥ ಮಾಡ್ಸೋಣ. ಆಯ್ತಾ ವಿಭಾ? ಹಾ ಪ್ರೋಮಿ ಅಕ್ಕ, ನಾನು ಅಡುಗೆ ಮನೆಗೆ ಹೋಗಿ ಊಟಕ್ಕೆ ತಯಾರು ಮಾಡ್ಲಾ? ಬೇಡ ಬೇಡ, ನೀನು ಅಡುಗೆ ಮನೆಗೆ ಹೋಗ್ಬೇಡ. ಅಲ್ಲಿ ಸರಳ, ಕಮಲ ಎಲ್ಲ ಇದ್ದಾರೆ. ನೀನ್ ಹೋದ್ರೆ ಈಗ ಅಜ್ಜಿ ಸುಮ್ನೆ ಏನೋ ಹೇಳ್ತಾರೆ. ನೀನ್ ಅಲ್ಲಿಗೆ ಹೋಗದೆ ಇರೋದೇ ಒಳ್ಳೇದು ಅನ್ಸುತ್ತೆ. ಈ ತಮಾಷೆ ನಿಲ್ಸು ಸಾಕು, ಎಲ್ರು ಊಟಕ್ ಕರಿ, ಕರಿ ಎಲ್ರು. ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಎಲ್ರು ಕರಿಬೇಕು. ಎಲ್ರು ಕರಿತೀನಿ, ಕರಿ ಹೋಗು. ಸುಭಿ, ಸುನೀಲ್, ಬೇಗ ಎಲ್ಲ ಊಟಕ್ಕೆ ಬನ್ನಿ. ಬಂದೇ ಬಿಟ್ರಲ್ಲ, ಬನ್ನಿ. ಬನ್ನಿ ಬನ್ನಿ ಬನ್ನಿ. ಏನ್ ವಿಷಯ ಪ್ರೋಮಿಯಕ್ಕ? ಸುಭಿ ಮತ್ತೆ ಸುನೀಲ್ ಊಟ ಕೂತ್ಕೊಂಡ್ರೆ ಸಾಕ, ನಾನು ಅಣ್ಣ ಬರೋದ್ ಬೇಡ್ವಾ? ನೋಡದ್ಯಮ್ಮ ಏನ್ ಹೇಳ್ತಿದ್ದಾನ ಅವನು ಅಂತ. ಇಷ್ಟು ದೊಡ್ಡವನಾದ್ರೂ ಅವನಂತೂ ಒಂದ್ ಚೂರು ಬದಲಾಗಿಲ್ಲ. ಮದುವೆ ಆದ್ರೂ ಹುಡುಗಾಟ ಮಾತ್ರ ಕಡಿಮೆ ಆಗಿಲ್ಲ. ಪ್ರೋಮಿಯಕ್ಕ ಏನಾಯ್ತು ಸುಭಿ? ಕೂತ್ಕೋ. ಪ್ರೋಮಿ, ಮಕ್ಕಳು ಎಷ್ಟೇ ದೊಡ್ಡವರಾಗಿ ಬೆಳೆದ್ರು ಕೂಡ ಅಮ್ಮನ ಕಣ್ಣಲ್ಲಿ ಚಿಕ್ಕೋರಾಗೇ ಇರ್ತಾರೆ. ಅದ್ರಲ್ಲಿ ಯಾವ ಬದಲಾವಣೆನೂ ಇರೋದಿಲ್ಲ.
ಯಾವಾಗ್ಲೂ ಅಮ್ಮ ಮತ್ತೆ ಮಕ್ಕಳ ಮಧ್ಯೆ ಬೇರೆಯವರು ಬರೋ ಪ್ರಯತ್ನ ಮಾಡಬಾರ್ದು. ಅರ್ಥ ಆಯ್ತಾ? ಓ, ಏನಿದು ಗಮಗಮ ಅಂತ ಪರಿಮಳ ಬೀರ್ತಿದೆ. ಅಮ್ಮ, ಇವತ್ತೇನ್ ಅಡಿಗೆ ಮಾಡಿದ್ಯಾ? ನೋಡ್ತಿದ್ರೆ ಹಸಿವು ಜಾಸ್ತಿ ಆಗ್ತಿದೆ. ಬನ್ನಿ ಬನ್ನಿ, ತಡ ಮಾಡೋದ್ ಬೇಡ, ತಿನ್ನೋಣ. ಸಾವಿತ್ರಿ, ಓ ಸಾವಿತ್ರಿ, ಸುಬೀಗ್ ಊಟ ತಗೊಂಡ್ ಬಾ. ಓ ಪ್ರಭಾ, ಅಳೇಂದ್ರನ್ ಬರ ಕೇಳಮ್ಮ, ಊಟ ಮಾಡ್ಲಿ. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಕೊಡಿ, ತಗೋ ವಿಭಾ, ಎಲ್ರಿಗೂ ಬಡ್ಸು. ಇಲ್ಲಿ ಕೇಳು ವಿಭಾ, ಸಣ್ಣ ಮೀನನ್ನೆಲ್ಲ ಮಕ್ಕಳಿಗೆ ಅಂತ ಬಡ್ಸು, ದೊಡ್ಡ ಮೀನನ್ನ ಮಾವಂಗಿ ಮತ್ತೆ ಸತೀಶ್ಗೆ ಬಡ್ಸು. ಸತೀಶ್ಗೆ ಹೊಟ್ಟೆ ಭಾಗ ಅಂದ್ರೆ ತುಂಬಾ ಇಷ್ಟ. ಇಲ್ಲಿ ಕೊಡು, ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ವಾ, ಒಳ್ಳೆ ಪರಿಮಳ ಬರ್ತಾ ಇದೆ. ಅರ್ಧ ಹೊಟ್ಟೆ ಇದ್ರಲ್ಲಿ ತುಂಬೋಯ್ತು. ಇವತ್ತು ಅಡಿಗೆ ಯಾರ್ ಮಾಡಿರೋದು ಗೊತ್ತಾ? ನಿನ್ ಹಿರಿ ಸೊಸೆ ಮಾಡಿರೋದಪ್ಪ. ನಾನವಳಿಗೆ ಸ್ವಲ್ಪ ಸಹಾಯ ಮಾಡಿದೀನಿ, ಆದ್ರೆ ಎಲ್ಲಾ ಮಾಡಿರೋದು ಅವಳೇನೆ. ತಿನ್ನೋಡ್ ಹೇಗಿದೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದನ್ನ ಸೊಸೆಗೂ ಹೇಳ್ಬಿಡಿ. ಏನಾಯ್ತು ಸುಭಿ, ತಿನ್ನು. ಶಾಲೆಗೆ ಹೋಗಕ್ಕೆ ತಡ ಆಗುತ್ತೆ ಅಲ್ವಾ? ನಂಗೆ ತಿಂಡಿ ತಿನ್ನೋಕೆ ಮನ್ಸಿಲ್ಲ ಅಮ್ಮ. ಮನ್ಸಿಲ್ಲ ಅಂದ್ರೆ ಹೇಗೆ? ಸ್ವಲ್ಪನಾದ್ರೂ ತಿನ್ನು. ನಾನ್ ತಿನ್ನಲ್ಲ. ಏನಾಯ್ತು ಸುಭಾಷ್, ತಿಂಡಿ ತಿನ್ನೋದನ್ನ ಯಾಕೆ ನಿಲ್ಲಿಸ್ದೆ? ಹೊಟ್ಟೆ ಸರಿ ಇಲ್ವಾ ನಿಂಗೆ? ಅಥವಾ ಬೇರೆ ಏನಾದ್ರು ಬೇಕಾಗಿತ್ತ? ನೀನ್ ಬೇರೇನು ತಿನ್ನೋ ಹಾಗಿಲ್ಲ ಸುಭಾಷ್. ನಂಗೇನು ತಿನ್ನೋದಕ್ಕೆ ಮನ್ಸೇ ಇಲ್ಲ ಅಪ್ಪ. ಸುಭಿ, ನೀನ್ ನಿನ್ನೇನು ಏನು ತಿಂದಿಲ್ಲ, ಇವತ್ತು ಕೂಡ ಏನು ತಿಂದಿದ್ರೆ ಹೇಗೆ? ಇದರಿಂದ ನಿನ್ ಶಕ್ತಿ ಕಳ್ಕೋತ್ಯಾ, ಮತ್ತೆ ನಿನಗೆ ಕಷ್ಟ ಆಗತ್ತೆ. ನಿನಗೆ ಏನಾಗಿದೆ ಸುಭಿ? ನೀನ್ ಯಾಕೆ ತಿಂತಿಲ್ಲ ಅಂತ ಹೇಳು. ಅಪ್ಪ, ಸ್ವದೇಶಿಗಳ ಪೋಸ್ಟರ್ಗೆ ಅವಮಾನ ಆಗಿಲ್ಲ ಅಲ್ವಾ? ಸುಭಾಷ್, ಆ ಸ್ವದೇಶಿಗಳ ಕಾರಣದಿಂದ ನೀನ್ ಊಟ ತಿಂಡಿನ ಬಿಡ್ತಾ ಇದೀಯ ಈಗ. ನೀನೇನು ಚಿಂತೆ ಮಾಡ್ಬೇಡ ಸುಭಾಷ್. ಆ ಪೋಸ್ಟರ್ ಅವರಿಗೆ ಅವಶ್ಯಕತೆ ಇದ್ರೆ ಮತ್ತೆ ಬರ್ಕೋತಾರೆ. ನೀನು ಸ್ಕೂಲ್ಗೆ ಹೋಗಿ ವಾಪಸ್ ಬಾ. ನೀನು ನಾನು ಸೇರ್ಕೊಂಡು ಆ ಹಾಡನ್ನ ಜೊತೆಯಾಗಿ ಹಾಡೋಣ. ಆಗ ನಿನಗೆ ಆ ಪೋಸ್ಟರ್ಗೆ ಅವಮಾನ ಆಗಿದೆ ಅಂತ ಅನ್ಸೋದಿಲ್ಲ. ಸರಿನಾ? ನಿಜವಾಗ್ಲೂ ಹಾಡ್ತೀರ ವಿಭಾತ್ಗೆ? ಖಂಡಿತ. ಈಗ ನೀನ್ ತಿಂಡಿ ತಿನ್ನೋ ಕೂತ್ಕೋ. ನೀನ್ ತಿಂದೆ ಹೋದ್ರೆ ಎಲ್ರಿಗೂ ಬೇಜಾರಾಗತ್ತೆ. ಕೂತ್ಕೋ. ಜತಿನ್ ಅವ್ರೆ, ಕಸರತ್ ಮಾಡೋ ಮೊದ್ಲು ಈ ಹಿಟ್ಟಿನ ಗಂಜಿ ಕುಡೀರಿ, ಆಮೇಲ್ ನೋಡಿ ಎಷ್ಟ್ ಚೆನ್ನಾಗಿ ವ್ಯಾಯಾಮ ಮಾಡಕ್ ಆಗತ್ತೆ ಅಂತ. ಕೊಡಿ ಕೊಡಿ ಅನು ಅಕ್ಕ, ಕೊಡಿ. ನಾನು ಆವಾಗ್ಲಿಂದ ಯೋಚಿಸ್ತಿದ್ದೆ, ಅನು ಅಕ್ಕ ಇಷ್ಟೋ ಸಾತ್ರ ಯಾಕೆ ಹಿಟ್ಟನ್ ತಂದಿಲ್ಲ ಅಂತ. ಹಿಟ್ಟ ಹಿಟ್ಟು ಅಂದ್ರೆ ಹಿಟ್ಟಿನ ಗಂಜಿ. ಅನುಪಮ ಅವ್ರೆ, ಈ ವೀರೇನ್ ಕಾಲ್ ಎಳಿಯೋದಕ್ಕೆ ಕಾಯ್ತಾ ಇರ್ತಾನೆ. ಅಲ್ಲ ವೀರೇನ್, ನಿನ್ಗೆ ಎಷ್ಟು ಸಲ ಹೇಳಿದೀನಿ ಹೇಳು, ಹಳ್ಳಿ ಭಾಷೆನ ಬಿಟ್ಟು ಸಿಟಿ ಭಾಷೆ ಕಲಿ ಅಂತ. ಹಾಗೆ ಮಾಡೋದ್ರಿಂದ ಎಲ್ಲಾ ರೀತಿನೂ ಸಹಾಯ ಆಗುತ್ತೆ. ನಿನ್ ಹತ್ರ ಯಾರಾದ್ರೂ ಬಂದು ಎಲ್ಲಿಯವನು ಅಂತ ಕೇಳಿದ್ರೆ ಹಳ್ಳಿಯವನು ಅನ್ಬಾರ್ದು, ಸಿಟಿಯವನು ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ನೀನ್ ಮಾತಾಡೋ ಭಾಷೆನೂ ಹಾಗೆ ಇರ್ಬೇಕು. ನಾನೇನ್ ಮಾಡ್ಲಿ, ಕೆಲವೊಂದ್ಸಲ ಹಾಗಾಗ್ಬಿಡುತ್ತೆ. ಹಳ್ಳಿಯಿಂದ ಬಂದಿರೋದ್ ನೋಡಿ, ಅದಕ್ಕೆ ಆತರ ಮಾತಾಡಿ ಅಭ್ಯಾಸ ಆಗೋಗಿದೆ. ಅಲ್ಲ ಅನು ಅಕ್ಕ, ನೀವೇ ಹೇಳಿ, ನಾನ್ ನಿಮ್ ಜೊತೆ ಯಾವಾಗ್ಲೂ ಮಾತಾಡ್ತಿರ್ಬೇಕಾದ್ರೆ ಹಳ್ಳಿಯವನ್ ತರನೇ ಮಾತಾಡ್ತೀನಾ? ನೋಡಿ ಜತಿನ್ ಅವ್ರೆ, ಇವನ್ ಹೇಳ್ತಾ ಇರೋದು ಸರಿಯಾಗಿದೆ. ನಾವ್ ಯಾವಾಗ್ಲೂ ಇವನ್ ಸಿಟಿ ಭಾಷೆ ಮಾತಾಡೋದನ್ನ ಕೇಳಲೇ ಇಲ್ವಲ್ಲ. ಸರಿ, ಎಲ್ಲ ಕೇಳಿ. ನರೇನ್ ವಾಪಸ್ ಬಂದ್ಮೇಲೆ ನಮ್ಗೆ ಅಕ್ಕಿನ ಇನ್ನೂ ಎಲ್ಲೆಲ್ಗೆ ಹಂಚ್ಬೇಕು ಅನ್ನೋದು ಗೊತ್ತಾಗತ್ತೆ. ನಾವು ಅದ್ರ ಪ್ರಕಾರ ಇಲ್ಲಿಂದ ಹೊರಡೋಣವಾ? ಆದ್ರೆ ಹುಷಾರಾಗಿರಿ, ಪೊಲೀಸ್ನವರು ನಾವು ಅಣಿಸಿರೋ ಪೋಸ್ಟರ್ನೆಲ್ಲ ಕಿತ್ ಹಾಕಿದ್ದಾರೆ. ಅವ್ರೀಗ ನಮ್ಮನ್ನ ಹಸ್ದಿರೋ ನಾಯಿಗಳ ತರ ಹುಡುಕ್ತಾ ಇರ್ತಾರೆ. ಪೊಲೀಸ್ನವರು ನಮ್ಮನ್ನ ಹಿಡಿಯೋದಕ್ಕೆ ಹೊಂಚಾಕ್ತಾ ಇರ್ತಾರೆ. ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕು, ಸುಮ್ನಿರ್ಬೇಕಾ? ನಾವು ಸುಮ್ನೆ ಇರ್ಬೇಕಾಗಿಲ್ಲ ಬಲರಾಮ್.
ತುಂಬಾ ಜನಗಳ ಮನಸು ಈ ಪೋಸ್ಟರಿಂದ ಬದಲಾಗಿರುತ್ತೆ ಅನ್ಸುತ್ತೆ. ಬ್ರಿಟಿಷರ ಅನಾಚಾರ ಗೊತ್ತಾದಾಗ ಎಲ್ಲರ ರಕ್ತ ಕುದಿಯುತ್ತೆ. ಆದ್ರೆ ಆದ್ರೆ ಸಂಘಟನೆ ಮಾಡಕ್ಕಾಗದೆ ಎಲ್ಲರೂ ಜೊತೆಗೆ ಸೇರಕ್ಕಾಗ್ತಿಲ್ಲ. ನೀವೇನ್ ಮಾಡಬಹುದು ಅಂತ ಹೇಳ್ತಿದ್ದೀರಾ ಅನುಪಮ ಅವರೇ? ನಾವು ಮನೆ ಮನೆಗೆ ಹೋಗಿ ಜನರ ಹತ್ರ ಮಾತಾಡಬೇಕು, ಅವರೆಲ್ಲ ಒಗ್ಗಟ್ಟಾಗೋದು ಹೇಗೆ ಅಂತ ಹೇಳಬೇಕು, ಅವ್ರಿಗೆ ದಾರಿ ತೋರಿಸ್ಬೇಕು. ಅವಾಗ್ಲೇ ನಾವು ದೊಡ್ಡ ಸಾಧನೆ ಮಾಡಕ್ಕಾಗೋದು. ಸರಿ, ಆದ್ರೆ ಇದೆಲ್ಲದಕ್ಕಿಂತ ಮೊದಲು ನಾವು ಸಂಶಲ್ ಅಲಂನ ಕೊಲೆ ಮಾಡಬೇಕು. ನೆನಪಿಟ್ಕೊಳ್ಳಿ, ಅವನು ಕಟ್ಟಕ್ಕೆ ಬರ್ತಿರೋ ವಿಷಯ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅವನು ಯಾವಾಗ ಬರ್ತಾನೆ, ಎಲ್ಲಿ ಉಳ್ಕೋತಾನೆ ಅನ್ನೋದನ್ನ ನಾವು ಹತ್ರನೇ ಇದ್ದು ಗಮನಿಸ್ತಾ ಇರಬೇಕಾಗತ್ತೆ. ಅರ್ಥ ಆಯ್ತಾ? ಜತಿನಡ, ಜತಿನಡ! ನರೇನ್, ಏನಾಯ್ತು? ಪೊಲೀಸರೆಲ್ಲ ಈ ಕಡೆ ತುಂಬಾ ಹುಡುಕ್ತಾ ಇದ್ದಾರೆ, ಬಹುಶಃ ಅವ್ರು ಈ ಕಡೆ ಬಂದ್ರು ಬರ್ಬೋದು. ಹಾಗಿದ್ರೆ ಈಗ ನಾವೆಲ್ಲ ಸೇರಿ ಒಂದ್ ಕೆಲಸ ಮಾಡೋಣ. ಎಲ್ರು ಪೊಲೀಸರ ಮೇಲೆ ಒಂದ್ ಕಣ್ಣಿಟ್ಟಿರಿ. ಪೊಲೀಸ್ನವರು ಹುಡುಕಾಟ ನಿಲ್ಸಿದ್ಮೇಲೆ ನಾವೆಲ್ಲರೂ ಒಂದ್ ಕಡೆ ಸೇರಿ ಸಂಶೋಲ್ ಆಲಂನ ಹೇಗ್ ಮುಗಿಸ್ಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳೋಣ. ಆದ್ರೆ ಮರಿಬೇಡಿ, ಸಂಶೋಲ್ ಆಲಂನ ಕೊಂದ ಮೇಲೆ ದೇಶದ ಜನರನ್ನ ನಮ್ ಜೊತೆ ಸೇರಿಸ್ಕೋತೀವಿ. ದೇಶದ ಶತ್ರುವಿನ ಕತೆ ಇದೇ ತರ ಆಗುತ್ತೆ ಅನ್ನೋದನ್ನ ಅವರಿಗೆ ತೋರಿಸ್ಕೊಡ್ತೀವಿ. ಆಗ ದೇಶ ನಮ್ದಾಗತ್ತೆ. ವಂದೇ ಮಾತರಂ. ಮಾಧವ್ ಮೇಷ್ಟ್ರೆ, ಸುಭಾಷ್, ನಿನ್ನ ಆರೋಗ್ಯ ಹೇಗಿದೆ ಈಗ? ಜ್ವರ ಕಡಿಮೆ ಆಯ್ತಾ? ಇಲ್ಲ ಮಾಧವ್ ಮೇಷ್ಟ್ರೆ, ನಿಮ್ಗೊಂದು ವಿಷಯ ಗೊತ್ತಾ ಮೇಷ್ಟ್ರೆ? ಇವತ್ತು ನಾನು ಚಾರುಗೆ ಇಂಗ್ಲಿಷ್ ಪುಸ್ತಕನ ಕಾಪಿ ಮಾಡಿಕೊಟ್ಟಿದ್ದೀನಿ, ನಾಳೆ ಸಂಸ್ಕೃತ ಮತ್ತೆ ಗಣಿತನೂ ಕಾಪಿ ಮಾಡಿಕೊಡ್ತೀನಿ. ಚಾರು ನಾಳೆ ಸ್ಕೂಲ್ಗೂ ಬರ್ತೀನಿ ಅಂತ ಹೇಳಿದಾನೆ. ಇದು ಒಳ್ಳೆ ಸುದ್ದಿನೇ. ಆದ್ರೆ ನೀನ್ ಅಲ್ಲಿಗೆ ಹೋಗಿದ್ದನ್ನ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ಯಾ ತಾನೇ? ಅಮ್ಮ ನಿನ್ ಮೇಲೆ ಕೋಪ ಮಾಡ್ಕೊಂಡಿಲ್ವಾ? ಇಲ್ಲ ಮಾಧವ್ ಮೇಷ್ಟ್ರೆ, ಯಾರು ಕೋಪ ಮಾಡ್ಕೊಂಡಿಲ್ಲ. ನಾನು ಅಮ್ಮಂಗೆ ಹೇಳ್ಬಿಟ್ಟೆ ಹೋಗಿ ಬಂದಿದ್ದೀನಿ. ಇಲ್ಲಿ ನೋಡು, ನಮ್ ಸ್ಕೂಲ್ ಮತ್ತೆ ಮೊದ್ಲಿನ ತರ ಆಗಿದೆ. ಕ್ಲಾಸ್ಗೆ ಎಲ್ಲ ಹುಡುಗರು ಬರ್ತಾರೆ ಅನ್ಸುತ್ತೆ. ಚಾರೋ ಒಬ್ಬನ್ ಬಿಟ್ಟು ಎಲ್ಲ ಹುಡುಗರು ಬಂದಿದ್ದೀರಾ ಅಲ್ವಾ? ಮಾಧವ್ ಮೇಷ್ಟ್ರೆ, ಇನ್ನೂ ಒಬ್ಬ ಹುಡುಗ ಬಂದಿಲ್ಲ. ಯಾರು ಬಂದಿಲ್ಲ ಸುಭಾಷ್? ಯಾರು? ಮಂಗಲ್. ಮಂಗಲ್ ಇನ್ನೂ ಬಂದಿಲ್ಲ. ಕ್ಲಾಸ್ ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಇದೇನಿದು? ಅವನು ಹಾಸ್ಟೆಲ್ ಅಲ್ಲಿ ಇರ್ತಿದ್ದ ಅಲ್ವಾ? ಎಲ್ಲಿ ಹೋದ? ನವೀನ್, ನೀನು ಹಾಸ್ಟೆಲ್ ಅಲ್ಲೇ ಇರ್ತೀಯ ಅಲ್ವಾ? ಮತ್ತೆ ಮಂಗಲ್ ಯಾಕೆ ಬಂದಿಲ್ಲ ಸ್ಕೂಲ್ಗೆ? ಗೊತ್ತಿಲ್ಲ ಸುಭಾಷ್. ನೀವ್ ಯಾರು ಮಂಗಲ್ನ ನೋಡಿಲ್ವಾ? ಅವನ್ ಸಿಗ್ಲಿಲ್ವಾ ನಿಮ್ಗೆ? ಮೇಷ್ಟ್ರೆ, ಬಿರುಗಾಳಿ ಆದ್ಮೇಲೆ ಅವನು ನಮ್ ಕಾಣಿಸ್ಕೊಂಡೇ ಇಲ್ಲ, ಮತ್ತೆ ಅವನು ಹಾಸ್ಟೆಲಲ್ಲೂ ಇಲ್ಲ. ಇದೇನಿದು? ಮಂಗಲ್ ನಿಮ್ಗಳಿಗೆ ಯಾರಿಗೂ ಸಿಗ್ಲೇ ಇಲ್ವಾ? ಈ ವಿಷಯ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವಲ್ಲ. ಸುಭೇಂದ್ರ ಅವ್ರಿಗಾದ್ರೂ ಈ ವಿಷಯ ಗೊತ್ತಿದೆಯೋ ಇಲ್ವೋ? ಏನ್ ವಿಷಯ? ನನ್ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ ಮಕ್ಕಳ ಹತ್ರ? ನಮ್ ಸ್ಕೂಲಿನ ಒಬ್ಬ ಹುಡುಗ ಮಂಗಲ್ ಅಂತ ಹಾಸ್ಟೆಲ್ ಅಲ್ಲಿ ಇರ್ತಿದ್ದ. ಅವನು ಇದಕ್ಕಿದ್ದ ಹಾಗೆ ಕಾಣಿಸ್ತಿಲ್ಲ. ಹಾಸ್ಟೆಲ್ನ ನೀವೇ ಅಲ್ವಾ ನೋಡ್ಕೊಳ್ಳೋದು? ಈ ವಿಷಯ ನಿಮ್ಗೆ ಗೊತ್ತಿಲ್ವಾ? ಹಾ, ಹುಡುಗರೇನೋ ಮಾತಾಡ್ಕೋತಾ ಇದ್ರು, ನಾನು ಅದ್ರ ಬಗ್ಗೆ ಗಮನ ಕೊಡ್ಲಿಲ್ಲ. ಏನ್ ನಿಮ್ ಮಾತಿನರ್ಥ? ನಮ್ ಸ್ಕೂಲಿನ ಒಬ್ಬ ಹುಡುಗ ನಾಪತ್ತೆ ಆಗಿದ್ದಾನೆ, ಎಲ್ಲೂ ಕಾಣಿಸ್ತಾ ಇಲ್ಲ. ನೀವ್ ಇದ್ರ ಬಗ್ಗೆ ನನ್ಗೆ ಒಂದ್ ಮಾತು ಕೂಡ ಹೇಳಲೇ ಇಲ್ವಲ್ಲ. ಅದೇನ್ ಆಶ್ಚರ್ಯದ ವಿಷಯನ? ನಾನೇನ್ ಎಲ್ರನ್ನು ಹುಡುಕಕ್ಕಾಗತ್ತ? ಅವ್ರನ್ನ ಹುಡುಕ. ಸರಿ, ನೀವೆಲ್ಲ ಕ್ಲಾಸ್ಗೆ ಹೋಗಿ. ಚಾರು ಬಂದಿದ್ದಾನೇನ್ರೋ? ಅವ್ನು ನಾಳೆಯಿಂದ ಬರ್ತಾನೆ ಮೇಷ್ಟ್ರೆ. ಹೌದಾ? ಸುಭೇಂದ್ರ ಅವರೇ, ನೀವು ಚಾರು ಬಗ್ಗೆ ಮಾತ್ರ ಕೇಳಿದ್ರೆ, ಹಾಗೆ ಬೇರೆ ಮಕ್ಕಳಿನ ಬಗ್ಗೆ ವಿಚಾರಿಸ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಒಬ್ಬ ವಿದ್ಯಾರ್ಥಿ ಸ್ಕೂಲಿಂದ ನಾಪತ್ತೆ ಆಗಿದ್ದಾನೆ, ಆ ಸುದ್ದಿ ಗೊತ್ತಾದ್ಮೇಲೆ ಕೂಡ ನೀವು ಇಷ್ಟು ಆರಾಮಾಗಿ ಹೇಗಿದ್ದೀರಾ ಸುಭೇಂದ್ರ ಅವರೇ? ನಿಮ್ಮ ಸ್ಟೂಡೆಂಟ್ಸ್ ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಅಲ್ವಾ? ಚಾರು ಜೊತೆಗೆ ಮಂಗಲ್ ಹೋಲಿಕೆ ಮಾಡ್ತಿದ್ದೀರಾ? ನಗು ಬರ್ತಿದೆ ನಿಮ್ ಮಾತು ಕೇಳಿ. ಚಾರು ಕ್ಲಾಸಿಗೆ ಫಸ್ಟ್ ಬರ್ತಾನೆ, ಆ ಮಂಗಲ್ ಮೆದ್ಲಲ್ಲಿರೋದು ಬರೀ ಸೊನ್ನೆ. ನಾನು ಯಾರನ್ನು ಯಾರ ಜೊತೆಗೆ ಹೋಲಿಕೆ ಮಾಡ್ತಾ ಇಲ್ಲ ಸುಭೇಂದ್ರ ಅವರೇ. ಶಿಕ್ಷಕರಾಗಿ ಎಲ್ಲಾ ಮಕ್ಕಳನ್ನು ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಇದನ್ನ ನಾನ್ ನಿಮ್ಗೆ ಹೇಳ್ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತು, ಎಲ್ರಿಗೂ ಎಲ್ಲದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಚಾರು ಫಸ್ಟ್ ಬರ್ತಾನೆ, ಆದ್ರೆ ಮಂಗಲ್ ಮಾಡೋದನ್ನ ಚಾರುಗ್ ಮಾಡಕ್ಕಾಗತ್ತಾ? ಮಂಗಲ್ ಗುರಿ ಇಟ್ಟು ಬಾಣ ಬಿಡ್ತಾನೆ, ಚಾರುಗದ್ ಸಾಧ್ಯನಾ? ನೋಡಿ ಮೇಷ್ಟ್ರೆ, ಈ ಬಿರುಗಾಳಿ ನಿಂತ ಮೇಲೂ ಮಂಗಲ್ ಸ್ಕೂಲ್ಗೆ ವಾಪಸ್ ಬಂದಿಲ್ಲ ಅಂದ್ರೆ ಅವನಿಗೆ ಓದೋದು ಬರೆಯೋದು ಇಷ್ಟ ಇಲ್ಲ, ಅವನು ಸ್ಕೂಲ್ಗೂ ಬರೋದಿಲ್ಲ, ಅವನಿಗೆ ಬಾಣ ಬಿಟ್ಕೊಂಡೇ ಇರ್ಲಿ. ಮೇಷ್ಟ್ರೆ, ಗಿರೀಶು ಹಾಸ್ಟೆಲಲ್ಲೇ ಇರ್ತಾನೆ, ಬಿರುಗಾಳಿ ಬಂದಾಗ ಮಂಗಲ್ ಹಾಸ್ಟೆಲಿಂದ ಮನೆಗೆ ಹೋಗಿದ್ನಂತೆ. ಗೊತ್ತಾಯ್ತಲ್ಲ,
ನನಗೂ ಇದಕ್ಕೂ ಸಂಬಂಧ ಇಲ್ಲ, ಅವನೇ ಹೇಳ್ತಿದ್ದಾನಲ್ಲ, ನನ್ನ ಜವಾಬ್ದಾರಿ ಇಲ್ಲಿ ಮುಗೀತು. ಬಿರುಗಾಳಿ ಬರೋಕ್ಕೂ ಮುಂಚೆನೆ ಅವನಿಲ್ಲಿಂದ ಹೋಗಿದ್ನ. ಪಾಪ ಅವನ್ ಮನೆ ತಲುಪಿದಾನೋ ಇಲ್ವೋ, ದಾರಿಲೇನಾದ್ರೂ ತೊಂದರೆ ಆಗಿದ್ರೆ. ನಾವು ಅವನನ್ನ ಹುಡುಕ್ಬೇಕು ಮೇಷ್ಟ್ರೆ. ನಾವು ಬೇರೆ ಹುಡುಗರ ಬಗ್ಗೆ ತಿಳ್ಕೊಂಡ ಹಾಗೆ ಮಂಗಲ್ ಬಗ್ಗೆನೂ ತಿಳ್ಕೋಬೇಕು ಅಲ್ವಾ ಮೇಷ್ಟ್ರೆ? ಹೌದು, ನಾನೀಗ ಏನ್ ಮಾಡ್ತೀನಿ ಅಂದ್ರೆ ನನ್ನ ಠಾಣೆಗೆ ಹೋಗಿ ಮಂಗಲ್ ಬಗ್ಗೆ ವಿಚಾರಿಸ್ತೀನಿ. ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ, ಆದ್ರೆ ಈ ವಿಷಯದಲ್ಲಿ ನನ್ನ ಮಾತ್ರ ಎಳಿಬೇಡಿ. ಸುಭೇಂದ್ರ ಅವರೇ, ನಿಮ್ ಕೆಲಸ ಹಾಸ್ಟೆಲ್ ಮಕ್ಕಳನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋದು, ಎಲ್ಲಾದ್ರೂ ನಿಮ್ ಹೆಸರು ಬಂದ್ರೆ ನೀವು ಕೂಡ ಅದರಲ್ಲಿ ಶಾಮೀಲ್ ಆಗ್ಬೇಕು. ನಾನು ನಿಮ್ ಜೊತೆಗೆ ಬರ್ತೀನಿ ಮೇಷ್ರೆ. ಸರಿ ಬಾ. ಸುಭೇಂದ್ರ ಅವರೇ, ವಿದ್ಯಾರ್ಥಿಗಳನ್ನ ಯಾವಾಗ್ಲೂ ನಮ್ಮ ಮಕ್ಕಳ ತರನೇ ಸ್ವಂತದವ್ರ ತರ ನೋಡ್ಕೋಬೇಕು. ಬನ್ನಿ ಎಲ್ರು. ಮುಕುಂದ್ ಅವರು ಇವರು ಹೋದ ಕೂಡಲೇ ಸಹಾಯ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಹಾಗೆ ಠಾಣೆಗೆ ಮುಕುಂದ್, ನಿನ್ನೆ ರಾತ್ರಿ ನಾವು ಸ್ವದೇಶಗಳನ್ನ ಹಿಡಿಯೋಕೆ ಪ್ಲಾನ್ ಮಾಡಿದ್ವಿ, ಆದ್ರೆ ಆಗಿದ್ದೇನು? ಸರ್, ನಾವು ನಮ್ ಕೈಲಾದ ಪ್ರಯತ್ನ ಪಟ್ವಿ, ಆದ್ರೆ ಅವ್ರು ಓಡೋದ್ರು ಸರ್. ನಾವು ನಾಚಿಕೆ ಆಗಲ್ವಾ ಈ ತರ ಹೇಳೋಕೆ? ರೆಡಿಕ್ಯುಲಸ್. ನಾವಿಲ್ಲಿರೋದ್ ಯಾಕೆ? ಪೊಲೀಸರು ಕಣ್ ತಪ್ಸಿ ಹೀಗ್ ಮಾಡ್ತಿದ್ದಾರೆ ಅಂದ್ರೆ ಏನ್ ಅರ್ಥ? ನಿಮ್ಗೆ ಅವರನ್ನ ಹಿಡಿಯೋಕೆ ಇಷ್ಟಾನೇ ಇಲ್ಲ, ನಿಜ ತಾನೆ? ಸರ್, ನನ್ನ ಮಾತು ಕೇಳಿ ಸರ್. ಹಾಗೆಲ್ಲ ಹೇಳಿಲ್ಲ ಸರ್. ಸರ್ ಸರ್, ಒಳಗ್ ಬರ್ಬೋದಾ? ಬೇಡ, ಇಷ್ಟು ಬೇಗ ಬಂದಿದ್ದೀರಲ್ಲ, ನಿಮ್ಗೆ ಇಲ್ಲೇನ್ ಕೆಲಸ ಇದೆ? ಮುಕುಂದ್ ಅವರೇ, ನಮ್ ಶಾಲೆಯಿಂದ ಒಬ್ಬ ಹುಡುಗ ನಾಪತ್ತೆ ಆಗಿದ್ದಾನೆ. ಅವನ್ ಹಾಸ್ಟೆಲ್ ಅಲ್ಲೇ ಇರ್ತಿದ್ದ, ಬಿರುಗಾಳಿ ಬರೋದಕ್ಕೂ ಮೊದ್ಲೇ ಹೊರಟಿದ್ದಾನೆ, ಆದ್ರೆ ಇನ್ನೂ ತಲುಪಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಕಟಕ್ನ ಬೀದಿ ಬೀದಿಗೆ ಹೋಗಿ ನಾ ಈ ತರ ಹುಡುಕ್ಲ? ಇಲ್ಲ, ನಾವ್ ಆ ರೀತಿಯಾಗಿ ಹೇಳಿಲ್ಲ ಮುಕುಂದ್ ಅವರೇ. ನೋಡಿ, ನಮ್ಮ ಶಾಲೆಯ ವಿದ್ಯಾರ್ಥಿ ತುಂಬಾ ಚಿಕ್ಕವನು, ಹಾಸ್ಟೆಲ್ ಇಂದ ಹೊರಟಿದ್ದ, ಆದ್ರೆ ಅವನಿನ್ನೂ ಮನೆಗೆ ಹೋಗಿ ತಲುಪಿಲ್ವಂತೆ. ನೀವ್ ಅವನನ್ನು ಹುಡ್ಕೋದಕ್ಕೆ ನಮಗ್ ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗತ್ತೆ. ಅವನ ಹೆಸರು ಮಂಗಲ್ ಅಂತ, ಮಂಗಲ್ ಮಾಜಿ. ಮಂಗಲ್ ಮಾಜಿ ಅಲ್ಲ, ಯಾವ್ದೋ ದೊಡ್ಡ ಮನೆ ಹುಡುಗ ನಾಪತ್ತೆ ಆದ ಅನ್ಕೊಂಡ್ರೆ ಮಂಗಲ್ ಮಾಜಿ ಅಂದ್ರೆ ಒಬ್ಬ ಆದಿವಾಸಿ ಹುಡುಗ, ಅವನನ್ನ ನಾನ್ ಹುಡುಕ್ಬೇಕು ಅಂತೀರಾ? ಮಂಗಲ್ ಆದಿವಾಸಿ ಆದ್ರೆ ಅವನು ಮನುಷ್ಯ ಅಲ್ವಾ? ಇದೇನ ಇವನಿಗೆ ಹೇಳ್ಕೊಟ್ಟಿರೋದು? ದೊಡ್ಡವ್ರು ಮಾತಾಡುವಾಗ ಪ್ರಶ್ನೆ ಕೇಳಬಾರ್ದು ಅಂತ ಗೊತ್ತಿಲ್ವಾ? ಇಲ್ಲ ಮುಕುಂದ್ ಅವರೇ, ನಾನು ಅವ್ರಿಗೆ ಬೇರೆ ಕಲ್ಸಿದ್ದೀನಿ. ಪ್ರಶ್ನೆ ಅರ್ಥ ಆಗದೆ ಇದ್ದಾಗ ಅದನ್ನ ಕೇಳೋದ್ರಲ್ಲಿ ತಪ್ಪೇನಿದೆ? ಒಬ್ಬ ಹುಡುಗ ನಾಪತ್ತೆ ಆಗಿದ್ದಾನೆ, ಕಾಣಿಸ್ತಿಲ್ಲ, ಅವನನ್ನ ಯಾಕೆ ಹುಡುಕಕ್ಕಾಗಲ್ಲ ಮಾದಮೇಷ್ಟ್ರೆ? ಸುಮ್ನೆ ಎಷ್ಟು ಚಿಕ್ಕ ಹುಡುಗನ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಅದು ಅಲ್ಲದೆ ಇವನು ನನ್ ಮುಂದೆ ದೊಡ್ಡ ದೊಡ್ಡ ಮಾತಾಡ್ತಾನೆ, ಏನ್ ಅನ್ಕೊಂಡಿದ್ದಾನೆ? ಸುಭಾಷ್ ಅವನ ಸ್ಕೂಲ್ನ ಒಬ್ಬ ಗೆಳೆಯನಿಗೋಸ್ಕರ ಇಲ್ಲಿ ಬಂದಿದ್ದಾನೆ ಮುಕುಂದ್ ಅವರೆ. ಸುಭಾಷ್, ಜಾನಕಿನಾಥ್ ಅವ್ರಿಗೆ ನಿನ್ನ ಇಲ್ಲಿಗೆ ಬಂದಿರೋದೇನಾದ್ರೂ ಗೊತ್ತಾ? ನೀನು ಸ್ಕೂಲ್ಗೆ ಓದಕ್ ಹೋಗ್ತಾ ಇಲ್ಲ ಅಂತ ಕಾಣುತ್ತೆ. ಅವತ್ತೇನು ಸಹಾಯ ಸಂಗ್ರಹ ಅಂತ ದೊಡ್ಡದಾಗ ಓಡಾಡ್ತಾ ಇದ್ದೆ. ಸ್ವಲ್ಪ ಓದು ಬರಹದ ಬಗ್ಗೆನೂ ಗಮನ ಕೊಡ್ಬೇಕಪ್ಪ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಾನಿವೆಲ್ಲ ನಿನ್ ಹೇಳಬಾರ್ದು. ಬೆನ್ನೆ ಮಾಧವ್ ಅವರೇ, ನೀವೊಬ್ರು ಶಿಕ್ಷಕರಲ್ವಾ? ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಾಠ ಮಾಡಬೇಕಾಗಿರೋ ನೀವು ಹೀಗ್ ಮಾಡಿದ್ರೆ ಹೇಗೆ? ಮುಕುಂದ್ ಅವರೇ, ಪೊಲೀಸರು ತಮ್ಮ ಕೆಲಸನ ಸರಿಯಾಗಿ ಮಾಡಿದ್ರೆ ನಮ್ಗಿವತ್ತು ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ನಾನು ಯಾರ ಪರವಾಗೂ ಮಾತಾಡ್ತಿಲ್ಲ, ಇದೆಲ್ಲ ಅವರವ್ರ ವಿವೇಕ ಅಷ್ಟೆ, ಅದೇ ಅವರನ್ನ ಎಚ್ಚರಿಸೋದು. ಬೆನ್ನಿ ಮಾಧವ್ ಅವರೇ, ಪೊಲೀಸರು ವಿವೇಕದಿಂದ ಕೆಲಸ ಮಾಡಲ್ಲ, ನಾವೇನಿದ್ರೂ ಡ್ಯೂಟಿ ಮಾಡ್ತೀವಿ. ಈಗ ನಮಗೆ ಬೇರೆ ಡ್ಯೂಟಿ ಇದೆ. ಹ್ಮ್.
ನಡಿ ಸುಭಾಷ್, ಹೊರಡೋಣ, ನಡೀರಿ ಮಕ್ಕಳ. ಮಾದಮ್ ಎಷ್ಟ್ರೆ, ಮಂಗಲ್ ಅದೆಲ್ಲಾದ್ರೂ ಇರ್ಲಿ, ನಾವು ಅವನನ್ನ ಹುಡುಕಿ ಹುಡುಕ್ತೀವಿ. ನಮ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ. ದುರ್ಗಾ 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 ದುರ್ಗಾ. ಅರೆ ಎಲ್ಲ ಎಲ್ಲ ಹೋದ್ರು? ಅಳಿಯಂದ್ರಿಗೆ ಯಾವಾಗ ಊಟ ಕೊಡ್ತೀರ ಹೇಳ್ತೀರಾ? ಇವ್ರಿಲ್ವ ದೊಡ್ಡಮ್ಮ, ಎಲ್ಲಾರನ್ನೂ ಕರ್ದಾಯ್ತು, ಇನ್ನೇನ್ ಇವ್ರೆಲ್ಲ ಬಂದ್ಬಿಡ್ತಾರೆ. ಅರೆ ವಿಭಾವತಿ ಅಡಿಗೆ ಮಾಡಿದಳೋ ಇಲ್ವೋ? ಅಮ್ಮ ನಿನ್ನ ಗೊತ್ತಿದ್ಯಾ, ವಿಭಾ ವಿದೇಶಿ ಅಡಿಗೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅಜ್ಜಿ ಅಡಿಗೆ ಮನೆಯಿಂದ ತುಂಬಾ ಒಳ್ಳೆ ಪರಿಮಳ ಬರ್ತಿದೆ ಅಲ್ವಾ? ಸಾಕ್ ಸಾಕ್ ಸಾಕ್, ಸುಮ್ನಿರೋ. ಅವಳು ಕೋಳಿ ಮಾಡ್ತಿದ್ದಾಳೆ, ನೀನ್ ನೋಡಿದ್ರೆ ಒಳ್ಳೆ ಪರಿಮಳ ಅಂತೀಯ. ಅಡಿಗೆ ಮನೇಲಿ ಮಾಡಿಲ್ಲ ತಾನೇ, ಹಿತ್ಲಲ್ ತಾನೇ ಮಾಡಿರೋದು? ಹಾ ಹಾ ಅಜ್ಜಿ, ಎಲ್ಲ ಹೊರಗಡೆ ಇರೋ ಒಲೆಲೆ ಮಾಡ್ತಿರೋದು. ಹಾ ಅದೇ ಒಳ್ಳೇದು. ದುರ್ಗಾ 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 ದುರ್ಗಾ. ಅಯ್ಯೋ ಅಜ್ಜಿ ಏನ್ ಮಾಡ್ತಿದ್ದೀರಾ, ತಿಂಡಿ ಮೇಲೆಲ್ಲ ಹಾಕ್ತಿದ್ದೀರಲ್ಲ. ಅಯ್ಯೋ ದೇವ್ರೆ, ಇದೆಲ್ಲ ಏನ್ ಅಡಿಗೆ ಅಂತ ತಂದಿಡ್ತಿದ್ದೀರಾ? ಈ ಕರ್ಮನ ನೀವೆಲ್ಲ ತಿಂತೀರಾ? ಈ ಕಾಲದಲ್ಲಿ ಕೋಳಿ ತಿನ್ನೋದ್ರಿಂದ ಏನು ಪಾಪ ಬರಲ್ಲ ದೊಡ್ಡಮ್ಮ, ನಾನು ಒಂದೆರಡ್ ಸಲ ತಿಂದಿದ್ದೀನಿ. ಓ ದೇವ್ರೇ, ಚೀ ಚೀ ಚಿ ಚಿ ಚಿ, ಈ ಮನೆಯಲ್ಲಿ ಕೋಳಿನ? ದೇವ್ರೇ ದುರ್ಗಾ ದುರ್ಗಾ ದುರ್ಗಾ, ನಾನು ಚೆನ್ನಾಗಿ ತಿಂದು ಸ್ನಾನನು ಮಾಡಿದ್ದೆ. ದುರ್ಗಾ ದುರ್ಗಾ, ಇಲ್ಲಿ ಕೇಳು ವಿಭಾ, ಅವ್ರಿಗೆ ಊಟ ಮಾಡಿಸಿದ್ಮೇಲೆ ನೀನ್ ಮತ್ತೊಂದ್ಸಲ ಸ್ನಾನ ಮಾಡ್ಬಿಡು. ಪ್ರೋಮಿ, ಅಳಿಯಂದ್ರನ್ ಕರೆದ್ಯಾ? ಹಾ ಮಾ, ಕರ್ಕೊಂಡ್ ಬರ್ತೀನಿ, ಬನ್ನಿ. ವಾಹ್, ವೆರಿ ನೈಸ್. ಇಷ್ಟು ಒಳ್ಳೆ ಅಡಿಗೆ ಸ್ಮೆಲ್ ಅಂತೂ ನನಗೆ ನನ್ನ ರೂಮ್ ವರ್ಗೂ ಬರ್ತಾ ಇತ್ತು. ಫ್ಯಾಂಟಾಸ್ಟಿಕ್. ಇವತ್ತು ಏನೇನು ಅಡಿಗೆ ಮಾಡಿದಿರೋ ಎಲ್ಲ ನನ್ನ ಫೇವರೇಟ್. ಥ್ಯಾಂಕ್ ಯು. ಬ್ರಿಲಿಯಂಟ್. ಎಕ್ಸಲೆಂಟ್. ಆದ್ರೆ ಶರತ್ಗೆ ಈ ತರ ಅಡುಗೆ ಎಲ್ಲ ಒಂಚೂರು ಇಷ್ಟ ಆಗಲ್ಲ ಅನ್ಸುತ್ತೆ. ಭಾವನ ಅವರೇ, ಯಾವಾಗ ಬಂದ್ರಿ? ಅರೆ ಶರತ್ ಅವರೇ, ಸೋ ಮಿಸ್ಟರ್ ಬ್ರದರ್ ಇನ್ಲೋ ಸಿಸ್ಟರ್ ಇನ್ಲೋ ಅಂತೂ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನನಗನ್ಸುತ್ತೆ ಇದಕ್ಕೋಸ್ಕರನಾದ್ರೂ ನಾನು ಆಗಾಗ ಕಟಕಕ್ಕೆ ಬರ್ತಾ ಇರ್ಬೇಕು. ದಯವಿಟ್ಟು ಬರ್ಬೇಕು, ನೀವು ಬಂದ್ರೆ ನಮಗ್ ತುಂಬಾ ಖುಷಿ ಆಗುತ್ತೆ. ಪ್ರೋಮಿ ಅಕ್ಕಂಗೂ ಖುಷಿ ಆಗುತ್ತೆ. ಹಾ ಅತ್ತೆ, ನಾನು ಒಂದ್ ವಿಷಯ ಹೇಳ್ಬೇಕಿತ್ತು. ಹೇಳಿ. ನಾನು ಆದಷ್ಟು ಬೇಗ ಪ್ರೋಮಿನ ಮನೆ ಕರ್ಕೊಂಡು ಹೋಗ್ತೇನೆ. ಇದು ಒಳ್ಳೆ ವಿಷಯನೇ. ನಾನು ಈ ವಿಷಯನ ನಿಮ್ಮಪ್ಪಂಗೆ ಮತ್ತೆ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಅಳಿಯಂದ್ರೆ, ಅದು ನಾಳೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ನೀವು ನಾಡಿದ್ದು ಹೊರಡ್ಬೋದು. ಸರಿ ಅಜ್ಜಿ. ಪ್ರೋಮಿ ನಾಡಿದ್ದೇ ಹೊರಡ್ತಿದ್ದಾಳೆ. ಶರತ್, ನೀನ್ ಅವ್ರು ಹೊರಡೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡು. ಆಗ್ಲಿ ಅಮ್ಮ. ವಿಭಾ, ರೂಮ್ ಅಲ್ಲಿ ನೀರಿಲ್ಲ, ಸ್ವಲ್ಪ ತಗೊಂಡ್ಬರ್ತೀಯಾ? ನೀವ್ ಹೋಗಿರಿ, ನಾನ್ ತಗೊಂಡ್ ಬರ್ತೀನಿ. ನಿಮ್ಗೆ ಸ್ವಲ್ಪ ಸ್ಟೂ ಹಾಕ್ಲಾ? ನೋ ನೋ, ಎನಫ್, ಥ್ಯಾಂಕ್ ಯು. ನಿಮಗ್ ಗೊತ್ತಾ ಅತ್ತೆ, ಸಾಹೇಬ್ರೆಲ್ಲ ತಿನ್ನೋದಕ್ಕೆ ಅಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನೀವಿಲ್ಲಿ ಸಾಹೇಬ್ರ ವಿರುದ್ಧ ಯಾವುದೇ ಕಾರಣಕ್ಕೂ ಏನೂ ಮಾತಾಡೋ ಹಾಗಿಲ್ಲ. ಪ್ರೋಮಿ ಅಕ್ಕ ನಾಡಿದ್ ಹೊರಟು ಹೋಗ್ತಾರೆ, ನೀವೇನಾದ್ರೂ ಹೇಳಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಸರಿ, ನನಗಿನ್ ಸಾಕು. ದುರ್ಗಾ 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 ದುರ್ಗಾ. ಏ ವಿಭಾ, ನೀನ್ ಈ ಕೋಳಿ ಅಡಿಗೆ ಮಾಡಿ ಎಲ್ಲರ ಹತ್ರ ಒಳ್ಳೆ ಹೆಸರು ಸಂಪಾದನೆ ಮಾಡ್ಬಿಟ್ಟೆ. ಹಾ, ಈಗ ನೋಡ್ತೀನಿ ಪೂಜೆ ಕೆಲಸ ಮಾಡಿ ಹೆಸರು ಸಂಪಾದನೆ ಮಾಡ್ತೀಯಾ ಅಂತ. ನಾಳೆ ಸತ್ಯನಾರಾಯಣ ಪೂಜೆ ಜವಾಬ್ದಾರಿ ಎಲ್ಲ ನಿಂದೆ. ಕೋಲ್ಕತ್ತಾದ ದೊಡ್ಡ ಮನೆ ಮಗಳಲ್ವಾ, ನೋಡೋಣ ಪೂಜೆ ಗಿಜೆ ಏನಾದ್ರು ಮಾಡಿದ್ಯೋ ಇಲ್ವೋ ಅಂತ. ಪೂಜೆ ತಟ್ಟ ಸಿದ್ಧ ಮಾಡಕ್ ಬರುತ್ತೆ ತಾನೇ? ವಿಭಾ, ನಿಂಗ್ ಪೂಜೆ ಮಾಡಕ್ ಬರುತ್ತಲ್ವಾ? ಈಗ ತಲೆಯಲ್ಲಿ ಆಡ್ಸಿದ್ರೆ ಆಗೋದಿಲ್ಲಮ್ಮ.
ಇವತ್ತೇನೋ ಕೋಳಿ ಅಡಿಗೆ ಮಾಡಿದ್ಯಾ, ನಾಳೆ ಸತ್ಯನಾರಾಯಣ ಪ್ರಸಾದ ಮಾಡಿ ನಿನ್ನನ್ನು ನೀನು ಶುದ್ಧ ಮಾಡ್ಕೊ. ನಾಳೆ ಸತ್ಯನಾರಾಯಣ ಪ್ರಸಾದ ಮಾಡೋದು ನಿನ್ ಜವಾಬ್ದಾರಿ. ಶರತ್, ವಿಭಾಗೆ ಏನ್ ಹೇಳ್ತಿದ್ದಾರೆ ಇವರು? ಅವಳಿಗೆ ಪೂಜೆ ಯಾವ ಕೆಲ್ಸಾನು ಮಾಡಕ್ ಬರಲ್ಲ. ನೋಡು, ನಾನೇನಾದ್ರೂ ಹೇಳಿದ್ರೆ ವಿಷಯ ಎಲ್ಗೋ ಹೋಗುತ್ತೆ. ನೀನೇ ಅಮ್ಮಂಗ್ ಬೇಡ ಅಂತ ಹೇಳು. ಇವತ್ತು ನೀನ್ ದೊಡ್ಡಳ್ಳಿಯಂದ್ರನ್ನ ಸತ್ಕರಿಸಿದ ರೀತಿ ನೋಡಿ ನನಗ್ ತುಂಬಾ ಸಂತೋಷ ಆಯ್ತು. ನಾಳೆ ಪೂಜೆ ಕೆಲ್ಸಗಳನ್ನು ಹೀಗೆ ಮಾಡ್ಬಿಡು ವಿಭಾ. ಹಾ ಅಮ್ಮ, ಪದ್ಧತಿ ಪ್ರಕಾರನೇ ಪೂಜೆ ಕೆಲಸ ಮಾಡ್ತೀನಿ. ನಾವೀಗ ಮಂಗಲ್ನ ಎಲ್ಲಿ ಅಂತ ಹುಡುಕಿ ಕರ್ಕೊಂಡ್ ಬರೋದು? ಮುಕುಂದ್ ಅವ್ರ ಮಾತ್ ಕೇಳದ್ಮೇಲೆ ಅವ್ರ ನಮಗ್ ಸಹಾಯ ಮಾಡ್ತಾರೆ ಅಂತ ಅನಿಸ್ತಾ ಇಲ್ಲ. ಸರಿ ಮೇಷ್ಟ್ರೆ, ಮಂಗಲ್ ಮನೆ ಎಲ್ಲಿದೆ? ಅಲ್ಲಿಗೆ ಹೋಗಿ ಒಂದ್ಸಲ ನೋಡೋಣ. ಅದು ಸರಿ ಸುಭಾಷ್, ಈಗ ಉಳ್ದಿರೋದು ಅದೊಂದೇ ಉಪಾಯ. ನಾನು ಸ್ಕೂಲ್ ಡೈರಿಯಲ್ಲಿ ಅವನ್ ಮನೆ ವಿಳಾಸ ಏನಾದ್ರೂ ಸಿಗುತ್ತಾ ಅಂತ ನೋಡ್ಕೊಂಡ್ ಬರ್ತೀನಿ, ಉಪಯೋಗಕ್ಕೆ ಬರಬಹುದು. ಅದರಿಂದ ಏನು ಉಪಯೋಗ ಇಲ್ಲ. ಮಂಗಲ್ನ ಹುಡ್ಕೊಂಡ್ ಬರೋದಕ್ಕೆ ಅವ್ರ ಮನೆಗೆ ನಾನು ಜನರನ್ನ ಕಳ್ಸಿದ್ದೆ, ಅವನ್ ಅಲ್ಲೂ ಇಲ್ವಂತೆ. ಏನು ಮನೇಲೂ ಇಲ್ವಾ? ಇಲ್ಲ, ನೀವೇ ಹೇಳಿ ಎಲ್ಲಿಗೆ ಓಡೋಗಿದ್ದಾನೆ. ಹೋಗಿದ್ ಒಳ್ಳೇದಾಯ್ತು ಬಿಡಿ. ನನಗನ್ಸೋ ಪ್ರಕಾರ ಇವರೆಲ್ಲ ಮಂಗಲ್ನ ಹುಡುಕ್ತಾರೆ. ಬಾಣ ಅಂತೂ ಬಿಡಕ್ ಬರುತ್ತೆ, ಇದ್ರ ನಂತರ ಬಂದೂಕು ಬಳಸೋದು ಕಲಿತಾನೆ, ಆಮೇಲೆ ಅವನು ಸ್ವದೇಶಿ ಡಕಾಯಿತ್ರ ಜೊತೆಗೆ ಸೇರ್ತಾನೆ. ಅವರನ್ನ ಡಕಾಯಿತ್ರು ಅಂತ ಯಾಕಂತಾರೆ? ಅವರೆಲ್ಲ ದೇಶನ ಪ್ರೀತಿ ಮಾಡ್ತಾರೆ ಅಲ್ವಾ ಮಾದಮೇಶ್ರೆ? ಈ ವಯಸ್ಸಿನಲ್ಲಿ ನೀನ್ ಇನ್ನೂ ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋಗು, ಓದೋದು ಬರೆಯೋದನ್ನ ಮಾಡು. ಅಲ್ಲ ಬಿನಿಮಾದವ್ರೆ, ಒಂದ್ ವಿಷಯ ಹೇಳ್ತೀರಾ? ನೀವ್ ಇದನ್ನೆಲ್ಲ ಮಕ್ಕಳ ತಲೆಗೆ ಯಾಕೆ ತುಂಬ್ತಾ ಇದ್ದೀರಾ? ಇನ್ಸ್ಪೆಕ್ಟರ್ ಬಂದ್ ಕೇಳಿದಾಗ ಏನ್ ಹೇಳ್ತೀರಾ? ನಮ್ ಶಾಲೆಲಿ ಓದೋ ಮಕ್ಕಳು ಓದೋದ್ ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇದ್ರೆ ಆಗ ನಾವ್ ಅವ್ರಿಗೆ ಮುಖ ತೋರ್ಸಕ್ಕಾಗತ್ತಾ ಹೇಳಿ? ಇನ್ಸ್ಪೆಕ್ಟರ್ ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ ಮಾದಮೇಶ್ರೆ? ಸ್ಕೂಲಿನ ಹುಡುಗರು ಒಳ್ಳೆ ಕೆಲಸ ಮಾಡೋದಕ್ಕೆ ತಮ್ ಸಮಯ ಉಪಯೋಗಿಸ್ತಿದ್ದಾರೆ. ನೀವು ಮಕ್ಕಳಿಗೆ ಇದನ್ನೆಲ್ಲ ಕಲಿಸ್ತಿದ್ದೀರಾ? ಮೇಷ್ಟ್ರಿಗೆ ಎದುರು ತರ ಕೊಡೋದು, ಪ್ರಶ್ನೆ ಕೇಳೋದು, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಇದು ನಿಮ್ಗೆ ಒಳ್ಳೇದಲ್ಲ. ಸುಭೇಂದ್ರ ಅವರೇ, ನೀವು ನ್ಯಾಯ ಮತ್ತೆ ಅನ್ಯಾಯದ ವ್ಯತ್ಯಾಸನ ಮರಿತಾ ಇದ್ದೀರಾ. ನೋಡಿ, ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಮಕ್ಕಳು ಸ್ಕೂಲಿನ ಹೊರಗೂ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಸಮಯ ಹಾಳು ಮಾಡ್ತಿದ್ದಾರೆ ಅಂತಲ್ಲ. ಅರ್ಥ ಆಯ್ತಾ ಸುಭೇಂದ್ರ ಅವರೇ? ನಮ್ಮ ಸ್ಕೂಲಿನ ಒಬ್ಬ ಹುಡುಗ ಕಾಣಿಸ್ತಾ ಇಲ್ಲ, ಅದಕ್ಕೆ ಇಲ್ಲಕ್ಕೆ ಬಂದಿದ್ದೀವಿ. ಅವನ್ ಗೆಳೆಯರು ಕೂಡ ಹುಡುಕೋ ಪ್ರಯತ್ನ ಮಾಡ್ತಿದ್ದಾರೆ, ಇದನ್ ಸಮಯ ಹಾಳು ಮಾಡೋದು ಅಂತಿದ್ದೀರಾ? ಮತ್ತೇನೇನು, ಮಂಗಲ್ಗೆ ಓದಕ್ಕೂ ಬರೆಯಕ್ಕೂ ಬರಲ್ಲ, ಅವನ ಮನೆ ಪರಿವಾರನೂ ಸರಿ ಇಲ್ಲ. ಅಂತ ಹುಡುಗನಿಗೋಸ್ಕರ ಸಮಯ ಹಾಳು ಮಾಡೋದಕ್ಕೆ ಯಾವ ಕಾರಣದ ನನ್ ಕಾಣಿಸ್ತಾ ಇಲ್ಲ. ಇದೇ ನಮ್ ದೇಶದ ದೌರ್ಭಾಗ್ಯ. ಇಂಥ ಅವಮಾನಗಳಿಗೆಲ್ಲ ನಾವು ಉತ್ತರನ ಗೌರವದಿಂದನೇ ಕೊಡ್ತೀವಿ, ಅದ್ ಯಾರೇ ಆದ್ರೂ ಸರಿ. ಮನುಷ್ಯನಿಗಿರೋ ಹಕ್ಕಿನಿಂದ ವಂಚಿತರನ್ನಾಗಿ ಮಾಡೋಕ್ಕಾಗಲ್ಲ. ಈ ಅವಮಾನನ ಸಹಿಸಿದ ನಂತರ ನಾವು ಗೌರವ ಸಂಪಾದನೆ ಮಾಡಬೇಕಾಗುತ್ತೆ, ಎಲ್ರೂ ಒಂದೇ ದೃಷ್ಟಿಲಿ ನೋಡ್ಬೇಕಾಗುತ್ತೆ, ಅದ್ ಯಾರೇ ಆದ್ರೂ ಸರಿ. ಅಲ್ಲ ಮೇಷ್ಟ್ರೆ, ನೀವ್ ತನ ರವೀಂದ್ರನಾಥರ ಈ ಕವಿತೆನ ಓದಿ ಹೇಳಿ ಆ ಕವಿತೆ ಅರ್ಥನ ನಮಗೆ ತಿಳಿಸ್ಕೊಟ್ಟಿದ್ದು, ಅದ್ರ ಮಹತ್ವನು ನೀವೇ ತಾನೇ ಅರ್ಥ ಮಾಡಿಸಿದ್ದು. ನಾವು ಯಾರನ್ನು ಭೇದ ಭಾವ ಸುಮ್ನೆ ನಿಂತ್ಕೋಬೇಕು. ನೀವ್ ಇದೇನೆ ಹೇಳ್ಕೊಟ್ಟಿರೋದು? ಮಕ್ಕಳಿಂದ ನೀವು ನನಗೆ ಅವಮಾನ ಮಾಡಿಸ್ತಿದ್ದೀರಾ? ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನೀವೇನ್ ಅನ್ಕೊಂಡಿದ್ದೀರಾ? ಹೆಡ್ ಮಾಸ್ಟರ್ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ನಾನು ಇದಕ್ಕೆ ಉತ್ತರ ಕೊಟ್ಟೆ ಕೊಡ್ತೀನಿ. ಪಂಡಿತ್ರೆ, ನಾನು ನೋಡೇ ಬಿಡ್ತೀನಿ ನೀವು ಇಲ್ಲಿ ಹೇಗಿರ್ತೀರಾ ಅಂತ. ಪಂಡಿತ್ರೆ, ಮಾದಮೇಷ್ಟ್ರೆ, ಮಾದಮೇಷ್ಟ್ರೆ, ಇನ್ ನಾವ್ ಇಲ್ಲಿ ಇರೋದಿಕ್ಕಾಗೋದಿಲ್ವಾ? ಸುಭಾಷ್, ನಾಲ್ಕ ಗೋಡೆ ಮಧ್ಯೆ ಕೂತು ಖಂಡಿತವಾಗ್ಲೂ ಕನ್ಸ್ ಕಾಣ್ಬೋದು, ಆದ್ರೆ ಅದನ್ನ ಪೂರ್ತಿ ಮಾಡೋದಕ್ಕಾಗಲ್ಲ.
ಕನ್ಸನ ನನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಹಳ ಬಹಳ ದೊಡ್ಡ ಜಾಗಕ್ಕೆ ಹೋಗ್ಬೇಕಾಗತ್ತೆ. ನೀನು ಒಂದಿನ ಅಂತ ಜಾಗಕ್ಕೆ ಹೋಗ್ಬೇಕು. ಅಯ್ಯೋ ದೇವ್ರೆ, ನಾಳೆ ನಾರಾಯಣನ್ ಪ್ರಸಾದ ಹೇಗ್ ಮಾಡೋದು? ಏನ್ ಮಾಡ್ತಿದ್ಯಾ? ಸಜ್ಜಿಗೆ ವಿಷಯ ಕೇಳಿನೇ ನೀರಿನ ಗ್ಲಾಸನ್ನ ಬೀಳ್ಸ್ಬಿಟ್ಟೆ ಅಲ್ವಾ? ನಿಂತ್ಕೋ ವಿಭಾ. ನನಗೆ ಸಜ್ಜಿಗೆ ಮಾಡಕ್ ಬರುತ್ತೆ. ನಿಜವಾಗ್ಲು ನಿಮಗ್ ಮಾಡೋಕ್ ಬರುತ್ತಾ? ನನಗ್ ಸ್ವಲ್ಪ ಹೇಳ್ಕೊಡಿ. ಇಲ್ಲ, ನನಗ್ ಬರಲ್ಲ. ನೀನ್ ಆ ವಿಷಯಕ್ಕೋಸ್ಕರ ತಲೆ ಕೆಡ್ಸ್ಕೊಂಡಿದ್ಯಲ್ಲ, ಅದಕ್ಕಾಗಿ ನಾನು ಹಾಗೆ ಹೇಳ್ಬೇಕಾಗಿ ಬಂತು. ಅದನ್ನೇ ನಿಜ ಅನ್ಕೊಂಡ್ಬಿಟ್ಯಾ? ನಿಮಗ್ ಗೊತ್ತಿದ್ರು ಏನ್ ಪ್ರಯೋಜನ? ಅಜ್ಜಿ ಹೇಳಿದ್ದಾರೆ ನಾನು ಯಾರಿಂದಾನು ಸಹಾಯ ತಗೋಬಾರ್ದು ಅಂತ. ಈ ಸಲ ಪೂಜೆ ಎಲ್ಲ ಕೆಲ್ಸ ಕಲ್ತು ಮುಂದಿನ ಸಲ ಪೂಜೆ ಎಲ್ಲ ಜವಾಬ್ದಾರಿ ವಹಿಸ್ಕೋಬಹುದಾಗಿತ್ತು ಅಂತ ನಾನು ಎಲ್ರ ಮುಂದೆ ಹೇಳಕ್ ಹೊರಟೆ, ಆದ್ರೆ ನೀನೇ ನನ್ನ ತಡೆದ್ಬಿಟ್ಟೆ. ನೀವ್ ಹಾಗೆ ಹೇಳಿದ್ರೆ ಅಜ್ಜಿಗೂ ಇಷ್ಟ ಆಗ್ತಿರ್ಲಿಲ್ಲ, ಅಮ್ಮನಿಗೂ ಇಷ್ಟ ಆಗ್ತಿರ್ಲಿಲ್ಲ. ನಿಮಗ್ ಯಾಕೆ ಅರ್ಥ ಆಗಲ್ಲ, ಮನೆ ವಿಷಯದಲ್ಲಿ ಗಂಡಸರು ಮಾತಾಡೋದನ್ನ ಅಮ್ಮ ಸ್ವಲ್ಪನೂ ಇಷ್ಟ ಪಡೋದಿಲ್ಲ. ಆದ್ರೂ ನೀವು ವಿಭಾ, ಅಮ್ಮನ ಇಷ್ಟ ಕಷ್ಟಗಳ ಬಗ್ಗೆ ನೀನ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ, ಅದಕ್ಕೆ ನಾನು ಸಂತೋಷವಾಗಿದ್ದೀನಿ. ನನಗೇನನ್ಸತಿ ಗೊತ್ತಾ? ನೀನ್ ಸಜ್ಜಿಗೆನ ಖಂಡಿತ ಮಾಡ್ತೀಯ, ಅದೇನ್ ಕಷ್ಟದ ಕೆಲಸ ಅಲ್ಲ. ಹೇಗ್ ಮಾಡ್ತೀನೋ ಏನೋ, ನಾನು ಇಲ್ಲಿವರೆಗೂ ಯಾವತ್ತೂ ಮಾಡೇ ಇಲ್ಲ. ಅದನ್ನ ಹೇಗ್ ಮಾಡ್ತಾರೆ ಅನ್ನೋದನ್ನು ನೋಡಿಲ್ಲ. ಅದಕ್ಕೇನಾಯ್ತು, ಬಿರುಗಾಳಿ ಬಂದಾಗ ನೀನ ಜಾಗಕ್ಕೆಲ್ಲ ಹೋಗಿ ಎಲ್ರಿಗೂ ಅಡಿಗೆ ಮಾಡಿರ್ಲಿಲ್ವಾ? ಅವಾಗ ನಿನ್ ಕಷ್ಟ ಅನ್ಸಿತ್ತಾ? ಇಲ್ಲ ತಾನೆ? ಪೂಜೆ ವ್ಯವಸ್ಥೆ ಮಾಡೋದಕ್ಕಿಂತ ಜನ ಬಡವ್ರ ಜೊತೆ ಹೋಗಿ ಅವ್ರ ಕಷ್ಟಕ್ಕೆ ನಿಲ್ಲೋದು ತುಂಬಾ ಅಪರೂಪ. ಅದನ್ನು ನೀನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಇದನ್ನು ನೀನ್ ಹಾಗೆ ನಿಭಾಯಿಸ್ತೀಯ. ಇವತ್ ನೀನ್ ಮಾಡಿದ ಅಡಿಗೆಯಿಂದ ಎಲ್ರೂ ಎಷ್ಟು ಆಶ್ಚರ್ಯ ಪಡೋ ಹಾಗೆ ಮಾಡಿದೆ. ನಾಳೆ ನಿನ್ ಪೂಜೆ ಕೆಲಸ ನೋಡಿದ್ರು ಎಲ್ರೂ ಖಂಡಿತ ಆಶ್ಚರ್ಯ ಪಡ್ತಾರೆ. ನಿಮಗೆ ಇಷ್ಟೊಂದು ಭರವಸೆ, ಇಷ್ಟು ನಂಬಿಕೆ ಇದೆಯಾ ನನ್ ಮೇಲೆ? ನಾನೇನಾದ್ರೂ ನಿನ್ ಮೇಲೆ ನಂಬಿಕೆ ಇಡದೇ ಇದ್ರೆ ಆಗ ನನ್ನ ಮೇಲೆ ನನಗೆ ನಂಬಿಕೆ ಉಳಿಯೋದಿಲ್ಲ ವಿಭಾ. ಅಮ್ಮ, ನೀವ್ ಏನೇ ಹೇಳಿ ವಿಭಾ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದಾಳೆ. ನಿನ್ನ ಅಳಿಯಂದ್ರ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತಿದೆ. ಅಡಿಗೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ಒಂದ್ ತುತ್ತು ತಿಂತಿರ್ಲಿಲ್ಲ. ನೀನ್ ಒಂದ್ಸಲ ಅಳಿಯಂದ್ರ ಹತ್ರ ಹೋಗ್ಬಾ, ನೋಡು ಅವ್ರಿಗೇನಾದ್ರೂ ಬೇಕಾ ಅಂತ ಕೇಳ್ಕೊಂಡು ಬೇಗ ವಾಪಸ್ ಬಂದ್ಬಿಡು. ಎಲ್ರ ಜೊತೆಲ್ ಕೂತು ಊಟ ಮಾಡೋಣ. ಸರಿ ಅಮ್ಮ. ನೋಡ್ದ್ಯಾ ನೋಡ್ದ್ಯಾ ಪ್ರಭಾ, ನೀನ್ ಎರಡನೇ ಸೊಸೆ ಹೇಗೆಲ್ರ ಮನ್ಸನ್ನು ಗೆದ್ದಿದ್ದಾಳೆ. ನಾನ್ ನಿನ್ಗೆ ಒಂದ್ ವಿಷಯ ಹೇಳ್ತೀನಿ ಪ್ರಭಾ, ನೀನ್ ಎರಡನೇ ಸೊಸೆ ತುಂಬಾ ಬುದ್ಧಿವಂತ್ಲು, ಅದಕ್ಕೆ ಅವಳು ಬಾಯ್ ಬಿಟ್ಟು ಮಾತಾಡೋದೇ ಇಲ್ಲ. ದೊಡ್ಡ ಸೊಸೆ ಬಣ್ಣ ಸ್ವಲ್ಪ ಕಪ್ಪಗಿದ್ರು ಅವಳು ತುಂಬಾ ಒಳ್ಳೆಯವಳು. ಈ ವಿಷಯ ನಾನ್ ನಿಮಗ್ ತುಂಬಾ ಹಿಂದೆನೆ ಹೇಳಿದ್ದೆ. ನಿಮ್ಗೇನನ್ಸುತ್ತೆ, ವಿಭಾವತಿ ಏನ್ ಅಡ್ಗೆ ಮಾಡಿ ಹಾಕಿದ್ಲೋ ಅದು ಅವಳು ಹೆಸರುಳಿಸ್ಕೊಳ್ಳೋದಕ್ಕೆ ಅಂತ ಮಾತ್ರ ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ತಾನು ಕೋಲ್ಕತ್ತಾದ ತುಂಬಾ ದೊಡ್ಡ ಮನೆ ಮಗಳು ಅಂತ ತೋರಿಸ್ತಿದ್ದಾಳೆ. ಕಟಕ್ನ ಎಲ್ಲ ಸಣ್ಣ ಪುಟ್ಟ ಕೆಲ್ಸ ಅವಳ್ ಮಾಡೋ ಅಂಥದ್ದಲ್ಲ. ತಡ್ಕೋ ತಡ್ಕೋ, ಬರೀ ಅಡ್ಗೆ ಮಾಡ್ಬಿಟ್ರೆ ಅವಳು ಒಳ್ಳೆಯವಳು ಅನ್ನಿಸ್ಕೊಂಡ್ಬಿಡ್ತಾಳ? ಅವಳು ಪೂಜೆಗೆ ಪ್ರಸಾದ ಮಾಡಿದ್ಮೇಲೆ ಗೊತ್ತಾಗೋದು. ಓ ಬಂದ್ಯ ಪ್ರೋಮಿ. ಪ್ರೋಮಿ, ನೀನ್ ಹೋಗಿ ವಿಭಾನ ಕರ್ಕೊಂಡ್ಬಾ. ಅವಳು ಹೋಗಿ ಎಷ್ಟೊತ್ತಾದ್ರೂ ಅವಳು ಇನ್ನೂ ಬಂದಿಲ್ಲ. ಎಲ್ರು ಜೊತೆಲಿ ಕೂತು ಊಟ ಮಾಡೋದು ಅಂತ ಅವಳಿಗೆ ಹೇಳು. ಹಾ ಹೇಳ್ತೀನಿ. ವಿಭಾ, ವಿಭಾ ಅಮ್ಮ ಕರೀತಿದ್ದಾರೆ. ಪ್ರೋಮಿ ಅಕ್ಕ ಕರೀತಿದ್ದಾರೆ. ನಾನು ಹೇಳಿದ ಮಾತು ನೆನಪಿರಲಿ ವಿಭಾ, ಈ ಮನೆಯ ಪದ್ಧತಿನ ನಿನ್ ನಾಳೆ ಕಾಪಾಡಲೇಬೇಕು.
ಏನಾಯ್ತಣ್ಣ? ಇವನೇ ಆ ದ್ರೋಹಿ. ಈ ದ್ರೋಹಿನೇ ಪೊಲೀಸರಿಗೆ ನಾವು ಮಾಡಿದ ಕೆಲಸದ ಬಗ್ಗೆ ಹೇಳಿದ್ದು. ಇವನೇ ಆಹಾರನ ದಾನ ಮಾಡೋ ವಿಷಯನ ಪೊಲೀಸರಿಗೆ ತಿಳಿಸಿದ್ದು. ಇವನೇ ಪೋಸ್ಟರ್ ಅಂಟಿಸೋ ವಿಷಯನ ಪೊಲೀಸರಿಗೆ ಹೇಳಿದ್ದು. ನಾವು ಅಕ್ಕಿಗೋಡನ ದರೋಡೆ ಮಾಡ್ತಿರೋ ವಿಷಯ ಕೂಡ ಇವನೇ ಹೇಳಿರೋದು. ಇಲ್ಲೇ ತಿಂತೀಯ, ಇಲ್ಲೇ ಇರ್ತೀಯ, ಆದ್ರೆ ಚಾಕರಿ ಮಾಡೋದು ಮಾತ್ರ ಅವ್ರದ್ದ. ಇವರಿಗೆಲ್ಲ ಇದೇ ಕೆಲಸ ಬರೋದು. ದೇಶದ ಮಣ್ಣನ್ನ ಕಾಲಿನ ತುಳಿತಾರೆ, ಮತ್ತೆ ಬ್ರಿಟಿಷರನ್ನ ತಲೆ ಮೇಲೆ ಇಟ್ಕೋತಾರೆ. ನಿನಗೆ ಬ್ರಿಟಿಷರ್ ಮುಖ್ಯನಾ? ಬ್ರಿಟಿಷರ್ ಮುಖ್ಯನಾ? ನಮ್ಗಿಂತ ಹೆಚ್ಚಾಗಿ ಅವರೇ ನಿನಗೆ ಮುಖ್ಯ ಆಗೋದ್ರ? ಕ್ಷಮಿಸ್ಬಿಡಿ, ಸರಿ ಹೀಗ್ ಮಾಡಲ್ಲ. ಯಾಕೆ ಕ್ಷಮಿಸ್ಬೇಕು? ನಿನ್ ಕಾರಣದಿಂದ ಈ ದೇಶದ ಮಕ್ಕಳು ಇವತ್ತು ಎಲ್ರು ಸಾಯ್ತಾ ಇದ್ದಾರೆ. ಪ್ರಫುಲ್ಲ, ಕುದಿರಾಮ್ ಎಲ್ರು ಪ್ರಾಣ ಕೊಟ್ಟಿದ್ದು ಕೇವಲ ನಿಮ್ಮಂತವ್ರ ಕಾರಣದಿಂದ. ಮತ್ತು ಉಳಿದವರೆಲ್ಲ ಅಂಡಮಾನ್ ಜೈಲಲ್ಲಿ ಯಾವ ತರ ಬದುಕ್ತಿದಾರೋ ದೇವ್ರಿಗೆ ಗೊತ್ತು. ಈಗ ನೀನು ಕ್ಷಮಸ ಕೇಳ್ತಾ ಇದೀಯಾ? ನಿನಗ್ ನಾಚಿಕೆ ಆಗೋದಿಲ್ವಾ? ನನ್ನ ಕ್ಷಮಿಸ್ಬಿಡಿ. ನಿಮ್ ಧ್ವನಿ ಕೇಳ್ತಿದ್ರೆ ನಿಮ್ದು ತಾಯಿ ಮನ್ಸು ಅಂತ ಗೊತ್ತಾಗ್ತಿದೆ. ನನ್ನ ಕ್ಷಮಿಸ್ಬಿಡಿ, ಹೊಟ್ಟೆ ಪಾಡ್ಗೋಸ್ಕರ ಈ ಕೆಲ್ಸನೆಲ್ಲ ನಾನು ಮಾಡ್ಬೇಕಾಯ್ತು ಅಷ್ಟೇ. ಊರಲ್ಲಿ ನನ್ನ ಹೆಂಡತಿಗೆ ಆರೋಗ್ಯದ ಸಮಸ್ಯೆ ಇದೆ, ಅವಳು ಉಳಿಯೋದೇ ಇಲ್ವೇನೋ ಅನ್ನಿಸ್ತಿದೆ. ನನ್ನ ಹತ್ರ ಅವಳಿಗೆ ಚಿಕಿತ್ಸೆ ಕೊಡ್ಸೋಕೊಂದು ದುಡ್ಡಿಲ್ಲ. ನಾನಿವ್ರಿಗೆ ಇಂಥ ಮಾಹಿತಿ ಕೊಟ್ರೇನೆ ನನ್ಗೆ ದುಡ್ಡು ಸಿಗೋದು. ನನ್ನ ಪ್ರಾಣನ ತೆಗಿಯೋಕೆ ಹೋಗ್ಬೇಡಿ, ಅದ್ರಿಂದ ನನ್ನ ಕುಟುಂಬನೇ ನಾಶ ಆಗುತ್ತೆ. ಅದಕ್ಕೆ ನೀನು ದೇಶನೇ ಮಾರ್ಕೋತೀಯ? ನಿನ್ಗೆ ಈಗ್ಲೇ ತೋರುತ್ತೀನಿ. ಬೇಡ ವೀರೇಂದ್ರ, ನಿನ್ ಹೆಂಡತಿಗೆ ಆರೋಗ್ಯದ ಸಮಸ್ಯೆ ಇದೆ ಅಲ್ವಾ? ಹೌದು ಅಣ್ಣ. ಯಾವ ರೀತಿ ನೀನು ಹೆಂಡತಿ ಮಕ್ಕಳನ್ನ ಪ್ರೀತಿ ಮಾಡ್ತೀಯೋ ಅದೇ ರೀತಿ ದೇಶನ ಪ್ರೀತಿಸೋಕಾಗಲ್ವಾ ನಿಮಗೆ? ಕೇವಲ ದುಡ್ಡುಗೋಸ್ಕರನೇ ನಾನು ಹೀಗೆಲ್ಲ ಮಾಡೋದು? ಒಂದು ಹಿಡಿ ಅಕ್ಕಿಗೋಸ್ಕರ ಇದನ್ನೆಲ್ಲ ಮಾಡ್ಬೇಕಾಗತ್ತೆ? ನನಗೂ ಇದನ್ನೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ. ಊಟ ಇದ್ರೆ ಏನು ಮಾಡಲ್ಲ. ನಾನವ್ರಿಗೆ ಮಾಹಿತಿ ಕೊಟ್ರೆ ಆಗ್ಲೇ ನನ್ಗೆ ಎರಡಿಡಿ ಅನ್ನ ಸಿಗೋದು. ಹೀಗಿರುವಾಗ ನನ್ ಏನು ಅಂತ ಮಾಡ್ಲಿ? ನೀವೇ ಹೇಳಿ ಅಣ್ಣ, ನನ್ ಏನಂತ ಮಾಡ್ಲಿ? ನಾವೀಗ ನಿನ್ಗೆ ಊಟದ ವ್ಯವಸ್ಥೆ ಮಾಡಿಕೊಟ್ರೆ ಮತ್ತೆ ತಪ್ಪು ಮಾಡೋದಿಲ್ಲ ಅಣ್ಣ. ಇನ್ ಯಾವತ್ತೂ ಇಂಥ ಕೆಲಸ ಮಾಡೋದಿಲ್ಲ. ಕ್ಷಮಿಸ್ಬಿಡಿ ಅಣ್ಣ. ಇವನಿಗೆ ಸ್ವಲ್ಪ ನೀರು ಕೊಡಿ. ಏನ್ ಹೇಳ್ತಾ ಇದ್ದೀರಾ ಅಣ್ಣ? ಈ ದೇಶದ್ರೋಹಿ ಮಾತನ್ನ ಕೇಳ್ಬೇಡಿ ಅಣ್ಣ. ಇವನ್ನ ಸಾಯಿಸೋದೇ ಒಳ್ಳೇದು.